everybody. Yeah, that's great, man. Long time no see. Hi, Venki. Hi, Raghu. Hi, Law. Hello. Hi, Dog. Oh, Nagendra, kade. I knew it. Hi, Raghu. Yenappa, Nagendra. Tumba apurupa. Rupa, oh, hello, young man. Adu groupa nodkonogide. I'll kurup se kelthu. Hello, professor. Adu shining sun. Dine smart, mama. Neenagidya. Gottu. Chanage idya. Chana helta, nan gottu. Yeah, I know it, man. Yeah. Agide college. Oh, fine. Amele. ಹೇಗಿದೆ ಎಸ್ಟೇಟು ಬಿಸ್ನೆಸ್ಸು ಫ್ಯಾಕ್ಟ್ರಿ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ ನೋಡಿದ್ರಲ್ಲ ಬೆಳಗ್ಗೆನೆ ಸಭೆ ಸೇರ್ಬಿಟ್ಟಿದ್ದಾರೆ ಹಾಲುಕ್ಕೂ ಮನೆ ಇಲ್ವೇ ಬೆಕ್ಕು ನಾಯಿಗಳು ಜಾಸ್ತಿ ಆಮೇಲೆ ಕೃಷ್ಣ ಇಲ್ಲಿ ಮೇಲ್ಗಡೆ ರೆಡಿ ಆಗ್ತಾ ಇದ್ದಾನೆ ಹೈ ಸೆಕ್ಸಿ ವೇರ್ ಯು ಮ್ಯಾನ್ ಹೈ ತುಂಗಿ ಅರೆ ಇಲ್ಲೇನ್ ಮಾಡ್ತಿದ್ಯಾ ಮಂಗಿ ನೋಡಿದ್ರೆ ಕಾಣ್ಸಕ್ಕಿಲ್ವಾ ಭಂಗಿ ಅಲ್ಲ ನೀನ್ ಯಾಕೆ ಮಾಡಿಸಿದ್ಯಾ ಕೃಷ್ಣನ್ ಲುಂಗಿ ಕಮಂಗೆ ಇನ್ ಯಾರಿದಾರಿದ್ರೆ ಮಡ್ಸೋಕೆ ಕೊಟ್ ಮದುವೆ ಮಾಡಿ ಇದ್ದೆ ನಿನ್ ತಂಗಿ ಅಂತವ್ರು ಯಾರು ನಂಗಿಲ್ವಲ್ಲ ಅದಕ್ಕೆ ಮಾಡ್ತಿರೋದು ಈ ಕಸರತ್ನೆಲ್ಲ ನನಗೂ ಮಾಡು ಪುರ್ಸತ್ತಿದ್ದಾಗೆಲ್ಲ ಯಾವ್ದ್ರಲ್ಲಿ ಮನೆ ಮೂಲಲ್ಲಿದೆಯಲ್ಲ ಚಪ್ಪಲಿ ಶೂ ಹೋಗಲಕ್ಕ ಮಂಗಿ ಯಾರ್ ನಮ್ಮ ಹೊರಗಾಗ್ತಿದ್ಯಾ ಓ ಇವಣ್ಣ ಏನಪ್ಪಾ ಟಿಂಗರ್ ಬಿಟ್ಟ ಗರ್ತಿ ಗಂಗಮ್ಮನ ಹತ್ರ ಆರ್ತಿ ಎತ್ತಿಸ್ಕೊಂಡ್ಬಿಟ್ಟ ಕರ್ಪೂರ ಸಾಲ್ದೆ ಬಂತೇನ ಹುಷಾರಾಗಿರಮ್ಮ ಆರ್ತಿ ಎದ್ದಷ್ಟು ಹತ್ರ ಆಗ್ತಾನೆ ನೀನ್ ಹತ್ರ ಇದ್ದಷ್ಟು ಯಾ ಬಿತ್ರ ನಂಗೇನು ಮಾಡಕ್ಕಾಗಲ್ಲ ಮಾವ ಅವನ ಹತ್ರ ನೀನ್ ಸ್ವಲ್ಪ ಹುಷಾರಾಗಿರು ಪಿರಂಗಿ ಇದನ್ನೆಲ್ಲ ಮಡ್ಸ್ಕೊಂಡ್ ಬರ ಕೊಡೆ ತುಂಗೆ ಹಾಕಿದ್ರೆ ಓನ್ಲಿ ಬಾಂಬ್ ನೋ ಪಟಾಕಿಸ್ ಅವ್ರದೇನ್ ಬಾಯ ಬೊಂಬಾಯ ಅವ್ಳ ಬಾಯ್ಗೆ ಯಾರು ಬೀಗಾಗಲ್ವನ ಮದುವೆ ಆದ್ರೆ ತಾನೇ ಹಾಕೋತಾಳೆ ಕಮಾನ್ ಲೆಟ್ಸ್ ಗೋ Have you seen this place before? No, sir. This is the first time. But I wanted... But how could you nipple break? Soul polite. I think you have time to see. Don't worry, sexy. Here you are. You are going to kill me. You are going to kill me. You are going to kill me. Will you shut up? Hey, come on. Cool down. Okay, cool down. Okay, cool down. ಸರ್ ಈ ಜಾಗ ಪ್ರಪಂಚದಲ್ಲೇ ಅದ್ಭುತವಾದ್ದು ಸರ್ ಏನೋ ವಿಜಯನಗರದ ಅರಸನಿಗೆ ಕಲೆಯ ಬಗ್ಗೆ ಗೌರವದ ಪ್ರತೀಕ ಶಿಲ್ಪಗಳು ಇವೆಲ್ಲ ಹಂಪೆ ವೈಭವನ ಸಾರ್ತಾ ಇದ್ವು ಎಂಥ ಸಾಮ್ರಾಜ್ಯ ಇಂತಹ ಸಾಮ್ರಾಜ್ಯ ನಾಶ ಆಗಬಾರ್ದಾಗಿತ್ತು We are not going anywhere. ನಾನು ಮೊದಲೇ ಹೇಳಿದ್ನಲ್ಲ ಅಲ್ಲಿ ಟೆಂಟ್ ಹಾಕ್ತೇನೆ ಅದೇ ನಮ್ಮ ಜಾಗ ಓಕೆ 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 ಅದು ನಾಗಲಿಂಗೇಶ್ವರನ ಗುಹೆಯಲ್ಲಿದೆ ಅಂತ ತಾಳೆಗರಿ ಹೇಳುತ್ತೆ ಆದ್ರೆ ಗುಹೆಯಲ್ಲಿದೆ ಅನ್ನೋದೇ ಪ್ರಶ್ನೆ ಗುಹೆ ಸಿಕ್ಕಿದ್ರೆ ವಿಗ್ರಹ ತರೋದು ಈಸಿ ಅಲ್ವಾ ಸರ್ ಹಾಗೆ ನಾವೇನಾದ್ರೂ ಗುಹೆಯಲ್ಲಿ ಸಿಕ್ಕಾಕೊಂಡ್ರೆ ಉಸಿರು ಕಟ್ ಸಾಯೋದು ಅಷ್ಟೇ ಈಸಿ ಆಮೇಲೆ ನಾವು ಯಾವ್ದೇ ಪಳಿವಳಿಕೆ ಆಗ್ಬೇಕಾಗತ್ತೆ ಇಲ್ಲಿರೋದೆಲ್ಲ ಪಳಿವಳಿಕೆನೆ ನೀನು ನಿನ್ನ ವಂಶದ ಪಳಿವಳಿಕೆ ಹೇಗೋ ಹಾಗೆ ಇಲ್ಲ ಒಂದು ಸಾವು ಇನ್ನೊಂದು ಹೊಸ ಹುಟ್ಟಿಗೆ ಕಾರಣ ಆಗತ್ತೆ ಹಾ
ಇದು ಇಲ್ಲಿನ ಗತ ವೈಭವದ ಪಳಿವಳಿಕೆ. ದುಡಿ ದುಡಿ ಎನ್ನುತ್ತೆ, ಮುಂದೆ ನಡಿ ಎನ್ನುತ್ತೆ, ಕನ್ನಡ ನುಡಿ ಎನ್ನುತ್ತೆ, ಈ ಮಣ್ಣಿನ ಇತಿಹಾಸನ ಎತ್ತಿ ಹಿಡಿ ಎನ್ನುತ್ತೆ. ಆ ಜವಾಬ್ದಾರಿ ಇನ್ಮೇಲಿಂದ ನಿಮ್ದು. ಹಾ, ಓ ಮೈ ಗಾಡ್, ಹಾ
ಇಲ್ಲೇನ್ ಮಾಡ್ಲಿಕ್ಕೆ ಹಾತಿದ್ದೆ? ಏನಿಲ್ಲ, ಹಂಪೆ ಶಿಲಾ ಸೌಂದರ್ಯನ ಫೋಟೋ ತೆಗಿತಾ ಇದ್ದೆ. ನಿನ್ ತಲೆ ಹಿಡಿದು ಕಾಲಿಗೆ ಅಪ್ಪಳಿಸ್ತಾ ಅಂದ್ರ ಸಿಲಿ ಸಂಗೀತನ ಹಾಡ್ತೈತಿ, ನಿನಗ ಸಾವು ಬರ್ತೈತಿ. ಫೋಟೋ ಹಿಡಿಯೋ ನೆವದಾಗ ಹುಡುಗಿ ಹಿಂಬದಿ ತೃಪ್ತಿಯನ ಮಗನ, ಹಂಪಿಯಾಗಿರೋ ಒಂದೊಂದು ಕಲ್ಲು ಹ್ಯಾಂಗ್ ಶ್ರೇಷ್ಠ ಐತಿ. ಹಂಗ ನಮ್ಮ ಹೆಣ್ಮಕ್ಳು ಅವಕ್ಕೆ ಮೈಲ್ಗೆ ಮಾಡೋ ಮನುಸ್ರ ಮೈ ಚರ್ಮ ಸುಳಿದು ಊರ್ನ ಹೆಬ್ಬಾಗಲಿಗೆ ತೋರಣ ಕಟ್ತೀನಿ. ಇನ್ನೊಂದು ಕಿತ ಶಾಲಿ ಹಿಂದೆ ನಿನ್ನ ಮುಖ ಕಂಡ್ರೆ ವಿರೂಪಾಕ್ಷ ನಾಣೆ ಈ ಕತ್ತಿ ಮೇಲೆ ನಿನ್ ನೆತ್ತಿ ರಕ್ತ ಇರ್ತೈತಿ. ನಡೆ ನಿನ್ ಕೊಂಪಿಗೆ, ಈ ಹಂಪಿ ಬಗ್ಗೆ ಹುಷಾರ ಮಗನ. ಯಾರೋ ಹೇಳ್ತಾರ ಅಂತ ಬಿಡಕಾಯ್ತದ? ಈಗ ನೋಡು, ನೀ ನನ್ ಮಾತ್ ಕೇಳ್ತೀಯ? ಹಂಗೇನೆ ಇದುವೆ. ನಾನು ನಿನ್ ಮಾತ್ ಕೇಳ್ತಿಲ್ವಾ? ಯಾರಾದ್ರೂ ನಕ್ಕಾರು ತೆಗ್ ತೆಗಿ ಅಲ್ಕನವ. ನಾನು ಬೇಡ ಬೇಡ ಅಂತೀನಿ, ಕೇಳ್ತೀಯ ನನ್ನ ಮಾತ? ಇನ್ನೂ 8 ವರ್ಷ ಅಂತ ಹಂಪೆ ಗುಡಿ ಸಾರಿಸಿ ಗುಡಿಸಿ ರಂಗೋಲಿ ಚೆಲ್ತೀಯ? ಬಿಟ್ಬಿಡು, ಜನ ಆಡ್ಕೊಂಡು ನಗ್ತಾವ್ರೆ. ಯಾವ ರಾಜ್ಕುಮಾರ್ನು ಬರಾಕಿಲ್ಲ. ಏನು ಎಲ್ಲರೂ ಕತೆ ಹೇಳ್ತಾರಂತ ಹೇಳಿ ನಾನು ಒಂದು ಕತೆ ಹೇಳಿದೆ ನಿಂಗೆ. ನಿನ್ನ ಮದುವೆ ಮಾಡ್ಕೊಳಕ್ಕೆ ದಕ್ಷಿಣ ದಿಕ್ಕಿನಿಂದ ರಾಜ್ಕುಮಾರ ಕೊಳ್ಳುದ್ಕೊಂಡು ಬರ್ತಾನೆ ಅಂತ. ಅದನ್ನೇ ಇಟ್ಟೊಂದು ದೊಡ್ಡದು ಮಾಡ್ಕೊಂಡ್ಬಿಟ್ಟಿದೀಯ? ಇದು ರಾಜ್ಕುಮಾರ್ ಇರೋ ಕಾಲ ಅಲ್ಲವಾ? ಕಾಲ ಅಲ್ಲ ನಿಜ, ಆದ್ರೆ ಕಾಲದಾಗ ಎಲ್ಲ ಆಯ್ತಲ್ವಾ, ಅದಿರೋ ಗಂಟ ನಾನು ಹಿಂಗೆಯ. ಭದ್ರಾ ಲೋ ಪುಟ್ಟ, ನೀನಾದ್ರೂ ಓಸಿ ಹೇಳ್ದ ನಿಮ್ಮ ಮಕ್ಕಂಗ್ ಬುದ್ಧಿನಾ? ರಾಜ್ಕುಮಾರ ಬಂದ್ರೆ ನಾನು ಮಂತ್ರಿ ಗಿಂತ್ರಿ ಆಗಣ ಅಂತ ಇವ್ನಿ, ನೀನ್ ಅದಕ್ಕೆ ಕತ್ರಿ ಆಗ್ತಿಯಲ್ಲ. ಅಜ್ಜಾ ನೀನ್ ಒಂದ್ ಕೆಲ್ಸ ಮಾಡು. ಏನ? ನಾಳೆಯಿಂದ ನಮ್ ಜೊತೆಗೆ ನೀನು ಪೂಜೆಗ್ ಬಂದ್ಬಿಡು, ನಿನ್ನ ದಣ್ಣ ಐಕ ಮಾಡ್ತೀನಿ. ಹೆಂಗೈತೆ? ಅಯ್ಯೋ ಶಿವನೆ, ಹೆಂಗಪ್ಪ ಹೇಳಿ ಇವ್ರಿಗೆ ಬುದ್ಧಿನಾ? ಒಟ್ ಶಿಲಾ ಬಳ್ಕೆನ ಇಲ್ಲಿ ಇಹಾಳಂಪೆಯಲ್ಲಿ ನಿನ್ ತಲೆ ಬೇಲೂರ್ ಹಳೆ ಬಿಡನ ಹಗಲ್ ಕನ್ಸ್ಕೊಂಡ್ಯನ? ಕನ್ಸಲ್ವೋ? ಇವ ಸೂರ್ಯ ಹುಟ್ಟಿದ ನಿಜ ತಾನೆ? ನಿಮ್ಮ ಅಪ್ನಾಣೆ 100%. ಹಾಗಾದ್ರೆ ಇದು ನಿಜ 200%. ನೀ ಹೇಳೋದು ನಿಜ ಆಗಿದ್ರೆ ಅವಳಿಗೆ ಸಜಾ, ನನಗೆ ಮಜಾ, ನಿನ್ನೆ ಕಂಪ್ಲೀಟ್ ರಜಾ. ಏಯ್ ಏನು ರಜಾ ಅಂದ ತಕ್ಷಣ ಹೊರಗಡೆ ಅದ್ರ ತರ ಮಕ್ಕ ಮಾಡ್ಕೊಂಬಿಟ್ಟೆ? ಫಸ್ಟ್ ಐಟ್ ಲವ್ವಾ? ಐಸೈಟ್ ಪ್ರಾಬ್ಲಮ್? ತರಲೆ ನನ್ನ ಮಗನೇ, ಹೆಲ್ಪ್ ಮಾಡ್ತೀಯ ಅಂತ ಹೋಗಿ ಹೋಗಿ ನಿನ್ನಂತ ಕಚ್ಚೆ ಹರ್ಕಂಗ್ ಹೇಳಿದ್ನಲ್ಲ, ನನ್ನ ಬುದ್ಧಿಗೆ ಚಪ್ಲಿ ಹೊಡ್ಕೋಬೇಕು ಅಂತೀಯ? ಈಗ ಶೂ ಹಾಕಿದ್ಯಾ? ಸದ್ಯದಲ್ಲೇ ಕೂತ್ಕೋ. ಒಳ್ಳೆ ಮಡ್ಗಾಡ್ಗಳ ಕಣಯ, ಸುಖ ಪಡೋದಕ್ಕೂ ಸುಂಕ ಕಟ್ಟೋತರ ಆಡ್ತಾರೆ. ದಿಸ್ ಇಸ್ ಟೂ ಮಚ್. ನೋಡ, ಇರೋರೊಬ್ರೋ ಇಬ್ರೋ ಶಿಲಾ ಬಾಲ್ಕೆ ಗೊತ್ತಿಲ್ಲ, ಸಿಕ್ದವ್ರಿಗೆ ಸಿರುಂಡೆ. ನೀನ್ ಅವಳ ಹತ್ರ ಆ ಓ ಅನ್ನೋದೊಳಗೆ ಅವಳ ಹಣೆ ಬಟ್ನ ಇಲ್ಲಿ ಇಟ್ಕೊಂಡಿರ್ತೀನಿ. ಯೂ ತಾಸಕ್ಲಾ ಎಲ್ಲ ಅವನು ಕುಡ್ಕ ಲಡ್ಕ ಮಾಡ್ಕ. ಪ್ರೊಫೆಸರ್ ಕಮಿಂಗ್ ಕಮಿಂಗ್ ಕಮ್ ಆನ್ ಲೆಟ್ಸ್ ಗೋ. ಅಲ್ಲಿ ಅಚ್ಚಪ್ಪ ಅಂತ ಒಬ್ರು ಇದಾರೆ, ಅವ್ರನ್ನ ಕರ್ಕೊಂಡು ಹೋದ್ರೆ ಬಹಳ ಹೆಲ್ಪ್ ಆಗುತ್ತೆ. ಕಮ್ ಆನ್ ಲೆಟ್ಸ್ ಗೋ ಬಾಯ್ಸ್. ನಮಸ್ಕಾರ ಅಜ್ಜಪ್ಪನವ್ರಿಗೆ.
ತಾವು ಜ್ಞಾಪಕ ಬರ್ಲಿಲ್ವೇ? 5 ವರ್ಷಗಳ ಹಿಂದೆ ಸಂಶೋಧನೆಗೆ ಅಂತ ನೆಲಮಾಳಿಗೆ ಪುಷ್ಕರಣಿ ತ್ರಿವೇದಿ ಸಾಹೇಬ್ರು ಬನ್ನಿ ಬನ್ನಿ ಕೂತ್ಕಳಿ ಕೂತ್ಕಳಿ. ಮತ್ತೆ ತಾವು ಬಂದದ್ ನೋಡಿದ್ರೆ ಯಾವುದೋ ಸಂಶೋಧನೆಗೆ ಇದ್ದಂಗೈತೆ. ಹೌದು, ನಾಗಲಿಂಗೇಶ್ವರ ಗುಹೆ ರಹಸ್ಯ ಬಾಕಿ ಉಳಿದಿತ್ತಲ್ಲ, ತಾಳೆಗರಿಲಿ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಸಿಕ್ಕಿದೆ. ದಾರಿ ತೋರೋ ಪುರಂದರ ಅಂತ ನಿಮ್ ಹತ್ರ ಬಂದಿದ್ದೀವಿ. ದಾರಿನ ಪುರಂದರನೇ ತೋರ್ಬೇಕು, ನಾವು ನಿಮಿತ್ತೆ ಮಾತ್ರ. ಭದ್ರ ಓಸಿ ಪಾನಕ ತಗೊಂಬಾವ, ಸಾಹೇಬರು ಬಂದವ್ರೆ. ಪುಟ್ಟ, ಏ ಪುಟ್ಟ, ಲೋ ಪುಟ್ಟ, ಅಲ್ಲೇನ್ ಮಾಡ್ತಾ ಇದೀಯಾ? ಅವನ್ನೆಲ್ಲ ಮುಟ್ಬಾರ್ದು, ಅಕ್ಕ ಕರೀತಾಳ ಹೋಗು. ಮೂನ ಬರಕ್ಕಿಲ್ಲ, ಯಾರ ನಂಗೊಂದ್ ಸುತ್ತ ತೋರಿಸ್ರೇ ನಾನ್ ಬರೋದು, ಇಲ್ದಿದ್ರೆ. ಅವನು ಬರಕ್ಕಿಲ್ಲವೋ, ನೀನೇ ತಗೊಂಬಾ, ಎಲ್ಲ ನಮ್ಮವ್ರೆ ಅವ್ರೆ. ನನ್ ಮೊಮ್ಮಗಳು ಭದ್ರ. ನಮಸ್ಕಾರ. ಪಡವ. ಥ್ಯಾಂಕ್ ಯು. ತಗಳ್. ಇವಳೆ ತಾನ ನಿನ್ ಶಿಲಾ ಬಾಲ್ಕೆ? ಇಲ್ಲ, ಹಾಕಿರೋ ಚೋಳ್ನ ಹೇಳೋ ನೋಡು ಸುಳ್ಣ, ಹಾಕ್ಲ ಟಾಸ್ನ. ಸ್ವಲ್ಪ ಮುಚ್ಕೊಂಡು ಕೂತ್ಕೋತೀಯಾ? ಮುಚ್ಕೊಂಡಿದ್ದೀನಿ, ಮಲಗೋದಷ್ಟೇ ಬಾಕಿ. ಯೋ ಪ್ಲಾಟಿ. ಎಲ್ಲ ಕಡೆ ನೋಡ್ತಾ ಬಂದ್ರಲ್ಲ ನೀವು ಲಿಂಗಗಳನ್ನ, ಇದೇ ಕೊನೆ ಲಿಂಗ. ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿರೋದು ಇಷ್ಟೇ ಲಿಂಗ. ಆದ್ರೆ ಇದು ಯಾವುದೂ ಅಲ್ಲ, ಲಿಂಗದ ಮೇಲೆ ಸರ್ಪದ ಹೆಡೆ ಇದ್ರೆ ಮಾತ್ರ ಆ ನಕ್ಷೆಗೆ ಮ್ಯಾಚ್ ಆಗೋದು. ಯು ರೈಟ್, ನಕ್ಷೆ ಇರೋದಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆ. ಅಚ್ಚಪ್ಪನವ್ರೆ ಬಹಳ ಸಂತೋಷ, ಬೇರೆ ಏನಾದಕ್ಕೂ ಸಿಕ್ಕರೆ ದಯವಿಟ್ಟು ತಿಳಿಸಿ. ನನಗೆ ಗೊತ್ತಿದ್ದ ಖಂಡಿತ ಇಲ್ಲ, ಇದಕ್ಕೂ ಮಿಕ್ಕಿ ಸಿಕ್ಕರೆ ಹೇಳ್ತೀನಿ. ಹಾ ಕೃಷ್ಣ, ಇವರನ್ನ ಸರ್ ಅವನ್ಗೆ ಯಾಕೆ ತೊಂದ್ರೆ, ನಾನು ಹೋಗಿ ಡ್ರಾಪ್ ಮಾಡ್ತೀನಿ. ನೋ, ನಾನು ಹೇಳಿದ್ದೀನಿ, ಅವನು ಹೋಗ್ತಾನೆ. ಟಾಸ್ ಹಾಕ್ಲ, ಹೆಡ್ ಬಿದ್ರೆ ನಾನು, ಟೈಸ್ ಬಿದ್ರೆ ಅವನು, ಏನಂತೀರಾ? ಹೇಳದಷ್ಟು ಕೇಳಬೇಕು. ಇನ್ನೊಂದ್ಸಲ ಟಾಸ್ ಗೀಸ್ ಅಂದ್ರೆ ನಿನ್ನೆ ಟಾಸ್ ಮಾಡ್ತೀನಿ ಬೆಂಗಳೂರಿಗೆ. ಯೂಸ್ ಲೆಸ್ ಫ್ರಾ. ಕೃಷ್ಣ ಇವ್ರನ್ನ ಬನ್ನಿ, ಬರ್ತೀನಿ ಬುದ್ಧಿ. ನೀನ್ ಯಾಕೆ ಅಷ್ಟು ಅವಸರವಾಗಿ ಹೋಗ್ತಿದ್ದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿನ್ನ ಮೋಹನ್ ರಾಗಕ್ಕೆ ಒಲ್ದು ಬರೋ ರಾಧೆ ಅಲ್ಲ ಅವಳು, ಇನ್ನು ಮೇಲೆ ನಾಗೇಂದ್ರ ಕಾಯ್ತಾರ ನಿಧಿ. ಕಾಯೋದಷ್ಟೇ ನಿನ್ನ ಕೆಲಸ, ಅಗದು ಹೊರಗೆ ತೆಗೆದು ವಶ ಪಡಿಸ್ಕೊಳ್ಳೋದು ನನ್ನ ಕೆಲಸ. ಇಷ್ಟರಲ್ಲೇ ಡಿಸೈಡ್ ಮಾಡ್ಕೋ, ಬಂದಾಗಿದ್ದೇನೆ. ಜಿಪ್ ಬಂತು, ಜಿಪ್ ಬಂತು, ಜಿಪ್ ಬಂತು, ಜಿಪ್ ಬಂತು. ಕಾಫಿ ಕುಡ್ಕೊಂಡು ಹೋಗಿ, ಪರವಾಗಿಲ್ಲ. ಲೋ ಪುಟ್ಟ, ಬಂದವ್ರಿಗೆ ಯಾಕೆ ತೊಂದ್ರೆ ಮಾಡಬಾರ್ದು, ಹೋಗು ಒಳಗೆ ಅಕ್ಕನ ಕಾಫಿ ಮಾಡಕ್ ಹೇಳು. ಅಕ್ಕ ಮಲ್ಲಿಲ್ಲ ಗಣಜೋ. ಒಂದೇ ಒಂದ್ ಸುತ್ತ. ಓಕೆ, ವೈ ನಾಟ್, ಕಮ್ ಆನ್. ನಿಮ್ಗೆ ಯಾಕೆ ತೊಂದ್ರೆ, ನೀವು ನಮಗೋಸ್ಕರ ಪಟ್ಟ ಶ್ರಮಕ್ಕಿಂತ ದೊಡ್ಡದನ್ನಲ್ಲ ಆಚಪ್ಪನವ್ರೆ. ಹೋಗೋಣ, ಕಮ್ ಆನ್. ಏ ಪುಟ್ಟ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತೀರಾ? ನೀವು ದಿನಾಗ್ಲೂ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಬಿಟ್ಟು ಬರ್ತೀರಾ? ಏನಂದ್ರೆ ನೀವು ದಿನಾಗ್ಲೂ ದೇವಸ್ಥಾನಕ್ಕೆ ಹೋಗ್ತೀರಾ ಅಂದೆ? ಪುಟ್ಟ ನೋಡ್, ನನಗೆ ಸಿಟ್ಟು ತರಿಸ್ಬೇಡ. ಅಬ್ಬಬ್ಬಬ್ಬಬ್ಬಾ, ನಾನೇ ನಿನಗೆ ಹಾಕೋದು. ಏಯ್ ಸುಮ್ಮನೆ ಬರ್ತೀಯ ಇಲ್ವಾ, ನಾನೇ ಹಾಕೋದು. ಅಯ್ಯೋ,
ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ನುಡಿ, ಹಂಪೆಯ ನುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ ಆಕಾಶ ಋತು ಋತುಗಳು ನಿನ್ನ ಕಾದಿವೆ ನೀಲಿರೇ ರಂಗಲಿ ಸಂಗಾತಿ ಸುಂದಾಲಿ ನವರಸವು ಮೈದಾಳಿ ಜೀವನದ ಜೋಗಾಲಿ ಯುಗ ಯುಗದಲ್ಲೂ ನಿನ್ನ ಕಾಯುವೆ ನೀನೊಮ್ಮೆ ಬಂದಿಲ್ಲಿ ಬೆಳಕನ್ನು ನೀ ನಿಮ್ಗೆ ಹಿಡಿಸ್ಲಿಲ್ವಾ? ನಿಮ್ದು ಯಾವ ಊರು? ಬೆಂಗಳೂರು. ಅದ್ಯಾವ ದಿಕ್ಕು? ದಕ್ಷಿಣ ದಿಕ್ಕು. ವಿರೂಪಾಕ್ಷಿ, ವಿರೂಪಾಕ್ಷಿ ಇವರೇ ಕಣ್ಣ. ಯಾರು? ರಾಜ್ಕುಮಾರ. ನನ್ ರಾಜ್ಕುಮಾರ ಕಣ್ಣ. ಯಾವ ರಾಜ್ಕುಮಾರ? ಅದೇ ಕಣ್ಣ, ರಾಜ್ಕುಮಾರ ದಕ್ಷಿಣ ದಿಕ್ಕು ಕೊಳಲು. ಬರ್ರಿ ಹೋಗೋಣ. ಎಲ್ಲಿಗೆ? ಯೋ ಬರ್ರಿ. ಅಜ್ಜ, 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 ನೀನ್ ಇಲ್ಲಿದೀಯನ ಅಜ್ಜ? ಯಾಕವ ಈ ಪಾಠ ಎದುರಿಸ್ಬಿಡ್ತಿ? ಏನಾತು? ರಾಜ್ಕುಮಾರ ಬರುದಿಲ್ಲ ಬರುದಿಲ್ಲ ಅಂದಿದ್ಯಲ್ಲ, ಈಗ ಬಂದಾರ. ಎಲ್ಲದ? ಅಯ್ಯೋ ನೋಡ್ ನಡಿಯಜ್ಜ. ರಾಜ್ಕುಮಾರ್, ನಿಮ್ ಕಿರೀಟ ಇಲ್ಲಿ. ನನ್ನ ಕಿರೀಟನ ನಾನು ಇವತ್ತು ಅರಮನೆಯಲ್ಲೇ ಇಟ್ಟು ಬಂದಿದ್ದೀನಿ. ಇವ್ರ? ಇವರು ನಮ್ ಸಾಹೇಬ್ರ ಶಿಷ್ಯ ಕಣವ, ಕೃಷ್ಣಪ್ಪನವರು. ಅವ್ರೇ ಕಣಜ್ಜ, ಥೇಟ್ ನೀನ್ ಹೇಳ್ದಂಗ ಅವ್ರೆ ದಕ್ಷಿಣದಿಂದ ಬಂದಾರ. ಅಲ್ಲಿ ನೋಡು ಅವ್ರ ಕೈಯ ಕೊಳಲು. ನೀನ್ ಅವ್ರನ್ನ ಮಾತಾಡ್ಸು, ನಾನ್ ಕುಡಿಯಕ್ ಹಾಲ್ ತಗೊಂಡ್ಬರ್ತೀನಿ. ಇದು ನಂದೇ, ಚಿಕ್ಕಂದಿಂದ ನಡೆಸ್ತಾ ಇದ್ದೇನೆ. ಇದನ್ನ ಕೇಳಿ ರಾಜ್ಕುಮಾರ ರಾಜ್ಕುಮಾರ ಅಂತ ನಿಮ್ ಮೊಮ್ಮಗಳು ನನ್ನ ಹೇಳ್ಕೊಂಬಂದ್ಲು. ಅದೇ ನಂಗೊಂದು ಅರ್ಥ ಆಗ್ತಾ ಇಲ್ಲ. ನಾನು ಅವಳು ಹುಚ್ಚಿ ಕಂಡ್ರಪ್ಪ, ಕೊಳಲ್ ಸ್ವರ ಕೇಳಿದ್ರೆ ಸಾಕು ಮೈಮರ್ತು ಬಿಡ್ತಾಳೆ. ಹೀಗೆ ಯಾವತ್ತೋ ಕತೆ ಹೇಳ್ಬೇಕಾದ್ರೆ ನೀನ್ ರಾಜ್ಕುಮಾರ್ ಹೆಂಗಿದ್ಯವ, ರಾಜ್ಕುಮಾರ ಬಂದು ನಿನ್ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ದೆ, ಅದನ್ನೇ ಪಟ್ಟ ಹಿಡ್ಕೊಂಡ್ಬಿಟ್ಟವಳೆ. ನೀವೇನ್ ತಪ್ಪು ತಿಳಿಬೇಡಿ. ನೋ ಪ್ರಾಬ್ಲಮ್, ನಾನು ಏನ್ ಬರ್ತೇನೆ. ನಮಸ್ಕಾರ. ಆಯ್ತು, ಒಳ್ಳೆ. ಅಜ್ಜ ಅವ್ರೆಲ್ಲಿ? ಅವರು ಹೊರಟು ಹೋದ್ರು. ಯಾಕೆ? ಅವರು ರಾಜ್ಕುಮಾರ ಅಲ್ಲದಕ್ಕೆ. ಅಲ್ಲ, ಏನ್ ಹೇಳ್ತಿದ್ಯ ಅಜ್ಜ? ನೀ ಹೇಳ್ದಂಗೆಲ್ಲ ಆಯ್ತಲ್ಲ, ಇನ್ನೇನ್ ಇರ್ಬೇಕು? ಭದ್ರ, ನಿಂದ ಯಾಕೋ ನನ್ನ ಸರಿ ಕಾಣ್ತಿಲ್ಲ. ನಿನ್ ಕತೆ ಹೇಳಿ ತಪ್ಪು ಮಾಡಿದೆ ಅಮ್ಮ, ಇದನ್ನೆಲ್ಲ ಗೊತ್ತ ಮಾಡ್ಕೊಂಡು ನಿನ್ನದ್ರಿಗೆ ಬಂದಂಗ್ ಕಾಣ್ತದೆ. ಅದ್ ಹೆಂಗ್ ಆಗ್ತದ ಅಜ್ಜ? ಗೊತ್ತ ಮಾಡ್ಕೊಳಕ್ ಅವ್ರೇನ್ ಇದೇ ಊರ್ನವ್ರ, ಹೊಸ ಬರ್ತಾನೆ? ಅಯ್ಯೋ ನಂಗೊಂದು ತಿಳಿತಿಲ್ಲ, ಇದಾಗೋಕ್ ಹ್ಯಾಂಗ್ ಸಾಧ್ಯ? ನೀ ಹಿಂಗ್ ತಲೆ ಮ್ಯಾಕ್ ಕೈ ಹೊತ್ತು ಕೂತ್ರ ನಾ ಏನ್ ಮಾಡ್ಲಿ? ಇನ್ನೇನಾದ್ರೂ ಗೊತ್ತಿದ್ರೆ ಹೇಳ, ಅಂತೂ ಪರೀಕ್ಷೆ ಮಾಡ್ಬಿಡ್ತೀನಿ. ಅಜ್ಜ ಇನ್ನು ಎಷ್ಟು ವರ್ಷ ಹಿಂಗ ಪೂಜೆ ಮಾಡ್ತಿರ್ಲಿ? ಕೈಗ್ ಸಿಕ್ಕಿದ್ದನ್ನ ಬಾಯಿಗ್ ಬಡ್ದಾಕು ಬೇಡ. ಹೇಳಜ್ಜ ಇನ್ನೇನ್ ಗುರ್ತೈತೆ ಅಂತ? ಕಿವಿಯಾಗೊಂದು ಮಚ್ಚೆ ಐತೆ ಅಂತ ಅಂದಿದ್ಯಲ್ಲ. ನಂಗೆ ಯಾವ ನೆನಪಿಲ್ಲ, ನಂಗೆ ಯಾವ ನೆನಪಿಲ್ಲ. ನೀ ಸುಳ್ಳು ಹೇಳಕತಿ, ಬಲ್ದಾಗ ಕಿವಿಯಾಗೊಂದು ಮಚ್ಚೆ ಐತೆ ಅಂತ ನೀ ಹೇಳಿದ್ದೆ ಅಂತಿಟ್ಟ. ನಾನೇನು ಹೇಳಿದ್ದೆ? ನಾನೇನು ಹೇಳಿಲ್ಲ. ನೀ ಹೇಳಿದ್ದೆ ನಂಗೆ ಚೆನ್ನಾಗಿ ನೆನಪೈತೆ, ಈ ಸುಳ್ಳು ಹೇಳಕತಿ. ನಾನು
ಸತ್ಯ ನನ್ನ ಮಾತು ಕೇಳು. ನಾಗಮಣಿ ಅಲ್ಲ ನಂದ್ರೆ ಅದು ಕೃಷ್ಣನ್ ಪಾಲ್ಗೆ. ಅವನ ಮಾಯಾಜಾಲದಲ್ಲಿ ಸಿಕ್ಕಿ ಕಳೆದೋಗ್ತಿರೋ ನನ್ನ ಪಾಲಿನ ನಾಗಮಣಿ, ನನ್ನ ಬೆಳಕಿನ ನಾಗಮಣಿ, ನೀ ನನ್ನ ಹೆಳೆನ ಅಲಂಕರಿಸಿದಾಗಲೇ ನನಗೆ ಸಮಾಧಾನ. ನಿನ್ನ ಹೆಡೆನ ಈ ಹಂಪೆ ಬಂಡೆ ಕಲ್ಲಿಗೆ ಅಪ್ಪಳಿಸಿ ಸಮಾಧಿ ಮಾಡಿದಾಗಲೇ ನನಗೆ ಸಮಾಧಾನ. ಬೂಸ ತಿಂದಿದ್ದು ಜಾಸ್ತಿ ಆಗಿದೆಯಂತೆ, ಗೂಸ ಕೂಡ ಹೊತ್ತು ಅದಕ್ಕೆ. ಅದಿರ್ಲಿ, ನೀನಾಕ ಇಲ್ಲಿ ಗೊಬ್ಬಳ ಬಂದೆ? ನಿಮ್ ಕಿವಿಯಾಗ ನಮ್ ತಾತ ಹೇಳಿದ್ ಗುರ್ತೈತಾ ಅಂತ ನೋಡಕ. ಆಗ ನೀವ್ ಎಚ್ಚ ಇದ್ರಿಲ್ಲ. ಸುಳ್ಳು ಕೊಟ್ರೆ ಕಳು ಮಾಡಬೇಕಾಗತ್ತಾ? ನಾ ಏನ್ ಕಳು ಮಾಡಕ್ ಬಂದಿರ್ಲಿಲ್ಲ, ಗುರ್ತು ನೋಡಕ್ ಬಂದಿದ್ದೆ. ಸಿಕ್ತಾ? ಏನನ್ನತ್ತೆ? ನೀವು ನನ್ ರಾಜ್ಕುಮಾರ ಅಂತ. ಏನಾಯ್ತು? ಕಿವಿಯಾಗ ಮಚ್ಚೆ ಹೋಯ್ತಿ. ಅವರ ನನ್ ರಾಜ್ಕುಮಾರ. ನನ್ ಮಂತ್ರಿ ಆದಂಗೆ ಮೈಯ ಸಾಗಿ ಕಾದ ಹೆಂಚು ಯವಿ ಯವಿಯೋ
ತಂತ್ರವಲ್ಲ ಪ್ರೇಮದ ಮಂತ್ರ ಸಿಂಗಾರ ನಮ್ಮ ದುಗೆಗ ಮೈ ಎಲ್ಲ ವಾಲಗ ಊರು ಇದೇ ನಯ್ಯ ಗಗಮಗ ಇವೆಲ್ಲ ನೋವು ಸಗೆಗ ಏನೇನು ಸೋಜಿಗ ಜಾದು ನೀಟು ಹೊತ್ತು ಎಲ್ಲಿ ಇತ್ತು ಎಬಿ ಎಬಿಯೋ ಹೊತ್ತು ಹೊತ್ತು ಜೋಡಿ ಮುತ್ತು ಎಬಿ ಎಬಿಯೋ ನೋಡು ಗೊಂಬೆ ರಾಮ ತಂದ ನೋಡು ಪ್ರೀತಿ ಪ್ರೇಮ ಅದರಾಗಿನ್ನು ಹಾಲಾಯ್ತಾ? ಇಲ್ಲ. ಸಾರಿ, ಒಂದ್ ತೊಟ್ಟು ವಿಷ ಕೊಟ್ಬಿಡು, ಕುಡಿದು ಪ್ರಾಣ ಬಿಟ್ಬಿಡ್ತೀನಿ. ಭರ್ಮಾ, ಏ ಅಕ್ಕ ಏನ ಕಂಗೋಳಿ ಕೊಂತ್ಯ? ರಾಜ್ಕುಮಾರ ಸಿಕ್ಕಿದ ಮ್ಯಾಕೆ ರಾಣಿ ಹೆಂಗಿರೋದ್ ಬಿಟ್ಟು ಇನ್ನೇನು ಬೇಣಿನ ತರ್ತಾ ಇರ್ತಾಳೆ. ಜಾಡ್ಸು ವದ್ದ ಅಂದ್ರೆ ಬೆರಡಿ ಆ ಗ್ವಾಡೆಗ ಅಂಟ್ಕೋಬೇಕು. ತಿಕ್ಕಾಂಬಾಡ್ ಕೂತ್ಕೊಳ್ಳ. ಭರ್ಮಾ, ಏನ್ ನಿನ್ ತೀರ್ಮಾನ? ಅವ್ರನ್ನ ನೋಡ್ಬಾರ್ದು ಅನ್ನೋದ? ಹೌದು, ಅವ ರಾಜ್ಕುಮಾರ್ ಅಲ್ಲ ಅನ್ನೋದು. ಗಿಣಿಗೆ ಹೇಳ್ದಂಗೆ ಹೇಳಿದ್ರು ಕೇಳದೆ ಹೊಸದು ಅಟ್ಟಿ ಮಾನಸರು ಮುಂದೆ ಮರವಾದಿ ತೆಗೆದಿದ್ದು. ನಿನ್ನ ಹುಚ್ಚಿಗೆ ಯಾವ ನನ್ನ ಲುಚ್ಚ ನಿನ್ ಬೆನ್ ಹತ್ಯ ಆಗ್ತಾನೆ, ನಿನ್ನ ಗಂಟ್ ಬಿದ್ದೆ ಬೀಳ್ತಾನ ಅಂತ ನಾ ನಿನ್ ಬೆನ್ ಹಿಂದ್ ಕಾದಿದ್ದೆ. ಈಗ ಹಂಗೆ ಆಗಿದ್ದು. ಎಚ್ಚರಿಕೆ ಕೊಟ್ರು ಅವ ನಿನ್ ಬೆನ್ ಹತ್ಯಾನ. ಮೈಲಿಗೆ ಮಾಡು ಇಂಥ ಮಂದಿ ಮಾಯನ ರಕ್ತದ ನಾಲಿಗೆ ಚಾಚ್ಬೇಕು, ಹಂಗ್ ಕೊಚ್ಚ ಹಾಕ್ಬೇಕು. ನೀ ಹಂಗ್ ಮಾಡಿದ್ರ ನನ್ನ ಆಣೆ, ನಿನ್ನ ಆಣೆಗಿಂತ ನಿನ್ನ ಹಣಿ ಬರಹ ಮುಖ್ಯ ಆಯ್ತು ನನಗ. ಪಟ್ಟನ ಬತ್ತಾನ, ಸಣ್ಣದ ಪಟ ಹಾರಿಸ್ತಾನ, ಫೋಟೋ ತೆಗಿತಾನ, ಹೆಣ್ಮಕ್ಳು ಕುಂಕುಮದ ಹೋಳಿ ಆಡಿ ನಮಗೆ ಮಟ್ಟ ಹಾಕ್ತಾನ. ಆದ್ರ ನಿನ್ನ ಹಣಿ ಮ್ಯಾಗಿರೋ ಕುಂಕುಮ ರವ್ವಷ್ಟು ಜರುಗದಂಗ ಯಾವಾಗಲೂ ಅಚ್ಚುಕಟ್ಟಾಗಿ ಹೊಳಿತಿರ್ಬೇಕು ಅನ್ನೋದೇ ನನ್ನ ಆಸೆ. ಅವರಂಥವ್ರಲ್ಲ ಭರ್ಮ, ಇಲ್ಲಿರೋ ಒಂದೊಂದು ಕಲಿಗೂ ಸಾವಿರ ಸಲ ಪೂಜೆ ಮಾಡಿದ ಮ್ಯಾಗ ಸಿಕ್ಕಿರೋ ಪುಣ್ಯ ಅವರು. ನನ್ನ ಉಸಿರು ಅವರು. ನೀ ಹೇಳ್ದಂಗ ಅವ ನಿನ್ನ ಉಸಿರು ಆದ್ರ ನಿನ್ ರಾಜ್ಕುಮಾರನ ಆದ್ರ ನಾವೊಡ್ಡು ಪರೀಕ್ಷೆದಾಗ ಗೆಲ್ಲೇಬೇಕು. ಗೆದ್ರ ನೀ ಅವನ್ ಸಿಕ್ತಿ, ಸೋತ್ರ ನೀ ಅವನ್ ಮರಿತಿ. ಹೇಯ್, ವಾಟ್ ಇಸ್ ದಿಸ್ ಮಿಸ್ಟರ್ ಬರ್ಮಾ? ಈ ಕಡ್ಗಾನ್ ಚುಚ್ಚಿ ಎದುರು ನಿಲ್ಲೋದು ಅಂದ್ರೆ ಏನ್ ಅರ್ಥ ಗೊತ್ತಾ? ಯುದ್ಧಕ್ಕೆ ಸಿದ್ಧ ಅಂತ. ಅದೇ ಯಾಕೆ ಅಂತ? ಯಾರ ಮೇಲೆ ಅಂತ? ನಿಮ್ ಶಿಷ್ಯ ಇದನ್ನಲ್ಲ ನುಸುಗುಳಿ, ಗೊಳಿಗೆ ಸಿದ್ಧ ಎಂಟೆ ಗೊದ್ದ, ಅವನ್ನ ಕೇಳಿ ಗೊತ್ತಾಗ್ತೈತಿ. ನಮ್ಮ ಹಂಪಿ ಹೆಣ್ಮಗಳ ಕೈ ಹಿಡಿಯಕ್ ಸಿದ್ಧ ಅದಾನಂತ ಇವನೇ ಅವಳು ರಾಜ್ಕುಮಾರ್ ಅಂತ ಅಕ್ಕಿ ಮನಸ್ತ ಮುದ್ರಿ ಬ್ಯಾರಿ ಮಧ್ಯಾಹ್ನ. ಇವ ರಾಜನ ಇಲ್ಲ ಬರೀ ಕುಮಾರನ ಅಂತ ಖಾತ್ರಿ ಮಾಡ್ಕೊಳಕ್ಕೆ ಈ ಪರೀಕ್ಷೆ ಹೊಟ್ಟಿವಿನಿ. ನನ್ನೆ ರಾತ್ರಿ ನಿಮ್ ಗುಡಾರಕ್ ಬಂದ ಅಕ್ಕಿ ನಮ್ಮ ಹೆಣ್ಮಗಳು. ಹೆಣ್ಮಗಳು ಗುಡಾರ ರಾಜ್ಕುಮಾರಿ? ವಾಟ್ಸ್ ಕನ್ಫ್ಯೂಷನ್? ಹುಷಿ ಏನ್ರೆ, ಕಣ್ಣ ಮುಚ್ಚಾಲೆ? ಕಣ್ಣ ಮುಚ್ಚಾಲಲ್ಲ ಸರ್, ಅಪ್ಪಾಲೆ ತಿಪ್ಪಾಳೆ. ರಾತ್ರಿ ನೀವು ಕಣ್ಣು ಮುಚ್ಚಿದ ಮೇಲೆ ನಾಡೋ ಸೂವಿ ಸೂವಾಲೆ ಡಿಂಗರೆ ಡಿಂಗಲೆ. ನಾನೇ ಕಣ್ಣ ನೋಡಿದೀನಿ. ಏನಿದೆಲ್ಲ ಕೃಷ್ಣ, ಆರ್ ಯು ಪ್ಲೇಯಿಂಗ್ ವಿತ್ ಇನ್ನೋಸೆಂಟ್ ಗರ್ಲ್ಸ್ ಲೈಫ್? ಆಟ ಆಡ್ತಿಲ್ಲ ಸರ್, ಪ್ರೇಮಿಸ್ತಿದ್ದೇನೆ. ಅವಳಿಗೋಸ್ಕರ ಪ್ರಾಣ ಕೊಡೋಕ್ಕೂ ಸಿದ್ಧವಾಗಿದ್ದೇನೆ. ಅದಕ್ಕೋಸ್ಕರ ಯಾವ ಪರೀಕ್ಷೆಗಾದ್ರೂ ನಾನು ಸಿದ್ಧ. Thank you.
ಹಾಗಿದ್ರು ನೋ ಪ್ರಾಬ್ಲಮ್. ಎತ್ತಿದ್ ಖಡ್ಗನ ಎದೆಗೆ ನಾಡಿಸ್ತಾ ಇಳಿಸ್ಬಾರ್ದು. ಆದ್ರೆ ನೀನು ಎಳೆ ನಿಂಬಂತ ಬಿಟ್ಟಿವನಿ, ಬದುಕ ಹೋಗು. ಬಿಟ್ಟಿದ್ದೆ ನೆಪ ಸಾಕೋತ ಮತ್ತೆ ನೀ ಏನಾರ ಬಂದ್ರೆ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ಜಪ್ತಿ ಆಯ್ತಲ್ಲ, ಹಂಪಿ ಹೆಬ್ಬಾಗ ಸಿಗು ತೋರಣ ಕಟ್ತೀನಿ. ಬರ್ಮಾ, ಏನ್ ಮಾಡಿದೆ ಅವ್ರಿಗ? ಮಾತಾಡು, ನಿನ್ನ ಕೇಳಕತ್ತೀನಿ. ಏನ್ ಮಾಡ್ದೆ ಅವ್ರಿಗ? ಬರ್ಮಾ, ಏನ್ ಮಾಡ್ದೆ ಅವ್ರಿಗ? ನಿನ್ನ ಉಸಿರು ಒಂದಿಯಲ್ಲ, ಅದಕ್ಕೆ ದೇಹದಾಗಿನ ಉಸಿರು ತೆಗೆದೇ ಬಿಟ್ಟಿವ್ನಿ. ಮರ್ತ್ಬಿಡ ಅವನ. ಇಲ್ಲ, ಹೆಂಗ್ ಮರೀಲಿ? ಅವ್ರ ಹೆಸರನ್ನಾಗ ಹಚ್ಚಿರೋ ಈ ಕುಂಪನ್ ಹ್ಯಾಂಗ್ ಕಳಿಸ್ಲಿ? ನನ್ನಿಂದ ಆಗಂಗಿಲ್ಲ. ಗೊತ್ತಾಯ್ತಲ್ಲ ಏನಂತ, ನೆಟ್ ಮನಿಗ್ ಪೆಟ್ಟಾಗ್ದಂಗ ಬಡಿಯೋ ಕೆಟ್ಟ ಬರಸಿಡ್ಲನ್ನ ತಡೆಯೋ ಶಕ್ತಿ, ಕೊಡೋ ಮನಿಗ ಕಣ್ಣಾಗ ಕಾವಲು. ಇದನ್ನ ನೀನಾಗ್ಲಿ ಅವನಾಗ್ಲಿ ದಾಟಿದ್ರ ಅವನ್ ತಲೆ ನಿನ್ ಕಾಲ್ತಾವ, ನಿನ್ ಕಾಲು ತೊಲಿತಾವಿರ್ತದ. ಹ ಟೇಕ್ ದಿಸ್ ಅಂಡ್ ಗೆಟ್ ಔಟ್. Professor, cancel up. Mind your business. Mister, what am I trying to prove? Get the hell out of this place. Get out. Oh, I made no mistakes. Nim bahishkarana nanu oppala. Swarga bandavar yaro naraka vaapas hogala. Professor, swarga, swarga yavudu prem sudha nan jothe irudu yaradu. But I want only one thing at a time. Nim prem sudhe aadre illirbeda irodadre prem sudha. Oh, nimma drushtili prema anodu amedhikinta asevada? Tell me. Why don't you answer my question? I have a doubt. Tell me. Answer me out. Pavitravadaddu. Immaculate. Adanna poojisbeka? Athwa yavudo papas pinda anta telkon benkil haa sudbeka? Poojisbeku. Poojisbeku. Adra naav yaku bandiddu. Samshodhanege. Premada hesaralli hennanna bali kodakalla. Munda inta anahuta agabardu annode nanna icche. Understand my boy. ಇಂಥ ಅನಾಹುತ ಪ್ರಸಂಗ ನಿಟ್ಕೊಂಡೆ ಯಾವುದೋ ರಾಜ್ಕುಮಾರ ರಾಜ್ಕುಮಾರಿ ದುರಂತ ಕಥೆ ಮೂಲ ಹುಡ್ಕೋಕೆ ಭೂಗರ್ಭ ಆಗಿತ್ತಾ ಇರೋದು. ನಂದು ಹಾಗೇನೆ. ಇದೇ ಭೂಗರ್ಭದಲ್ಲಿ ನನ್ನ ಹುದೆ ಅನುಹೂತ ಹೋಗಿದೆ. ಅಗತ್ ತೆಗೆದುಕೊಟ್ರೆ ವಾಪಸ್ ಹೋಗ್ತೀನಿ, ಇಲ್ಲ ಇಲ್ಲಿಂದ ಹೋಗೋದು ನನ್ನ ಹೆಣ ಮಾತ್ರ. ಕೃಷ್ಣ, ಕತ್ಲಲ್ಲಿರೋದನ್ನ ಬೆಳಕಕ್ಕೆ ತರ್ತೀರ? ಅದೇ, ಬೆಳಕಲ್ಲಿರೋದನ್ನ ಕತ್ಲಿಗೆ ಯಾಕೆ ತಳ್ತಿದ್ದೀರ ಪ್ರೊಫೆಸರ್? ಕೃಷ್ಣ, ಆ ಪಂಗಡದ ರೀತಿ ನೀತಿ ನಿನಗೆ ಗೊತ್ತಿಲ್ಲ. ಸೋತವನು ಸತ್ತ ಹಾಗೆ ಯಾರು ತಿರುಗಿ ನೋಡಲ್ಲ. ಗಂಡ್ಸಾದ್ರೂ ಅಷ್ಟೇ, ಹೆಂಗ್ಸಾದ್ರೂ ಅಷ್ಟೇ. ಅದು ಯುದ್ಧ ಪರ್ವದ ಮಾತು, ಪ್ರೇಮ ಪರ್ವದಲ್ಲಿ ಹಾಗಲ್ಲ. ಹೃದಯ ಹಾಡೋದೊಂದೇ ಪ್ರೇಮ, ಅದು ತುಡಿಯೋದೊಂದೇ ಪ್ರೇಮ. ಇದು ಸುಳ್ಳಾದ್ರೆ ನಿಮ್ಮೆದುರಿಗೆ ನೇಣು ಹಾಕೊಂಡು ಸಾಯ್ತೀನಿ. ಕೃಷ್ಣ, ಡೋಂಟ್ ಬಿ ಕ್ರೇಜಿ, ಡೋಂಟ್ ಬಿ ಕ್ರೇಜಿ. ಅನ್ಕೊಂಡ ಹಾಗೆ ಅವಳಿ ಕಡೆ ಬರೋದಿರಲಿ, ನಿನ್ ಕಡೆ ತಿರುಗಿ ಸಹ ನೋಡಲ್ಲ. ಬಂದ್ರೆ ಅವರ ಸಿಟ್ಟಿಗೆ ಸಿಕ್ಕಿ ಬೂದಿ ಹಾಕ್ತೀಯ. ಗೆದ್ರೆ, ನಮ್ಮ ಪ್ರೇಮಕ್ಕೆ ನೀವೇ ಕಾವಲು, ನಮ್ಮ ಸಪ್ತಪದಿಗೆ ನೀವೇ ದಾರಿ. ಕೃಷ್ಣ, you
ಯಾರು ನಂಬಿದ್ರೆ ಮೋಸ ಆಗ ತಪ್ಪಂಗಿಲ್ಲ. ಇವು ಕಲ್ಲಲ್ಲ, ಇವ ನನ್ನ ಗೆಳೆಯರು ಬಂಧುಗಳು ಅಂತ ದಿನ ಸಾರಿಸಿ ಗುಡಿಸಿ ಪೂಜೆ ಮಾಡಿದ್ದಕ್ಕ ಕೊಟ್ಟಿದ್ದೇನು. ನಿಮ್ ಹೆಪ್ಪುಗಟ್ಕೊಂಡ್ ರಕ್ತ ಹಳಿ ವೈಭವ ಇಲ್ಲ ಸ್ವರ್ಗದಂಗ ಮತ್ತೆ ಬೆಳಕಾಗಿರ್ಲಿ ಅಂತ ದಿನ ಇವಕ್ ದೀಪ ಹಚ್ಚಿದ್ದೆ. ಆದ್ರೆ ನನ್ನ ಮನೆ ಬೆಳಕಾಗಿರೋ ನೀವು ಕತ್ಲಾಗ ನರಳುತ್ತಿದ್ದಾಗ ಅಯ್ಯ ಸಹಾಯ ಮಾಡುವ ಇಲ್ಲ. ಪ್ರೀತಿಗೆ ಅದೆಷ್ಟು ಅಲೆ ಹೊಡೆಯುತ್ತೋ ಹೊಡಿಲಿ, ಅದೆಷ್ಟು ಗುಡುಗು ಬಡಿಯುತ್ತೋ ಬಡಿಲಿ, ದ್ವೇಷ ಅಸೂಯೆ ಮೋಸದ ಯಾವ ಅಗ್ನಿ ಪರೀಕ್ಷೆಯಲ್ಲೂ ಗೆಲ್ಲುವಂಥದ್ದು ನಿರ್ಮಲವಾದ್ದು ನಿಷ್ಕಲ್ಮಶವಾದ್ದು ಅಂತ ಸಾಧಿಸಿ ತೋರಿಸ್ತೇನೆ. ನಾವು ಯಾರಿಗೂ ಏನು ಸಾಧಿಸಿ ತೋರಿಸ್ಬೇಕಾಗಿಲ್ಲ. ನಾವು ಪ್ರೀತಿ ಮಾಡೇವಿ, ಪ್ರೀತಿ ಮಾಡ್ಕೊಂಡಿದ್ರ ಅಷ್ಟ ಸಾಕು. ಪ್ರೀತಿಸ್ಕೊಂಡಿದ್ರೆ ಸಾಕು ನಿಜ, ಆದ್ರೆ ಅದನ್ನ ಕಾಡಿಸೋ ಜನಕ್ಕೆ ಸಾಧಿಸಿ ತೋರಿಸ್ಬೇಕು. ಅಲ್ಲಿ ಗಂಟ ನಾವ್ ಹಿಂಗ ಒಬ್ರಿಗೊಬ್ರು ಮುಖ ನೋಡ್ದ ದೂರ ಇದ್ಬಿಡಲಂತೀರ. ನೀವ್ ನುಡ್ಸೋಕೊಳ್ಳು, ನನ್ನ ಹೃದಯ ಹಿಂದೆ ಹೇಳ್ಕೊಂಡ್ ಬರುತ್ತ. ಏನ್ ಮಾಡ್ಲಿ, ನಿನಗಷ್ಟು ಕಷ್ಟ ಆದ್ರೆ ಇನ್ಮೇಲೆ ಇದನ್ನ ನುಡ್ಸೋದೇ ಇಲ್ಲ. ಹಂಗೇನಾರ ಮಾಡ್ಬಿಟ್ಟಿರ ಕೃಷ್ಣ, ನಿಮ್ಮನ್ನು ನೋಡಿದೆ ಈ ಕೊಳ್ಳು ಕೇಳಿದೆ ನಾ ಹೆಂಗಿರ್ಲಿ. ಇದೆಲ್ಲ ನಮ್ ಒಳ್ಳೇದಕ್ಕೆ ಭದ್ರೆ. ಸರಿ, ನೀವ್ ಹೇಳ್ದಂಗ ಆಗ್ಲಿ. ಮೈ ಬಾಯ್ ಸಾರ್, ನೀವಿಲ್ಲಿ ನಾನೆಲ್ಲ ಕೇಳಿದೆ. ನಿಮ್ಮ ಪ್ರೇಮಕ್ಕೆ ಇಷ್ಟೊಂದು ಆತ್ಮಶಕ್ತಿ ಇದೆ ಅಂತ ಗೊತ್ತಿರಲಿಲ್ಲ. ಲೆಟ್ ದ ವಿಕ್ಟ್ರಿ ಬಿ ಯುವರ್ಸ್. ಕುಡುಗೋ ದಾಟಿದ್ದಕ್ಕ ಶಿಕ್ಷೆ, ಒಳಗ್ ಬಂದ್ರ ನನ್ ಮ್ಯಾಗ ಆಣಿ. ಆ ಕುಡುಗೊಂದ್ ದಾಟಿದ್ರ ನಿಮ್ ಪ್ರಾಣಕ್ಕೆ ಅಪಾಯ. ನಿನ್ನ ನಾ ವಾಪಸ್ ಕಳಿಸಿದ್ದು ನೋವು ಅನುಭವಿಸ್ಲಿ ಅಂತಲ್ಲ, ನೋವಿನ ನೆರಳು ನಿನ್ನ ಮೇಲೆ ತಾಕದೆ ಇರ್ಲಿ ಅಂತ. ಆದ್ರೆ ನೀನಿಲ್ಲಿ ನರಕಾಸುರರ ಮಧ್ಯೆ ಇದ್ದು ನರಕ ಅನುಭವಿಸ್ತಾ ಇದೀಯಾ. ಎಷ್ಟೇ ಕಷ್ಟ ಬಂದ್ರು ನಾವ್ ಹಿಂಗ ಇರೋಣ. ನೀವ್ ಗೆದ್ದ ಮ್ಯಾಗ ಯಾರ ಅಡ್ಡೆ ಬಂದ್ರು ನಾನು ಇಲ್ಲಿರೋದಿಲ್ಲ, ನಿಮ್ ಕೂಡ ಬಂದೇ ಬರ್ತೀನಿ. ಅಲ್ಲಿ ಗಂಟ ಒಳಗ್ ಬರ್ಬೇಡಿ, ಬಂದ್ರ ನನ್ನ ಆಣಿ ಕೃಷ್ಣ. ಈಗ ನೀನ್ ಬರ್ಲಿಲ್ಲ ಅಂದ್ರೆ ನನ್ನ ಮೇಲೆ ಅಣೆ, ಇಬ್ರು ಅಣೆ ಇಟ್ಟಾಯ್ತಲ್ಲ, ಹೇಗಿದ್ರು ಸಾಯ್ತೀವಿ. ನಡಿ ಒಟ್ಟಿಗೆ ಸಾಯೋಣ. ಹನುಮನ್ಗೆ ಹೇಳಿ ಅವನ ಗಂಡ್ಸಾದ್ರೆ ಈ ಕುಡುಗೋಲ್ನ ಬಿಡಿಸ್ಕೊಂಡು ಹೋಗು ಅಂತ. ಅವನು ಬಂದ್ರೆ ಅವನ ಖಡ್ಗಾನ ಅವನ ಎದೆಗ. ಕೃಷ್ಣವ್ರೆ, ನೀವೇನ್ ಮಾಡ್ತಿದ್ರೆ ನಿಮ್ಗೆ ಗೊತ್ತಾ? ಇದು ಭರ್ಮ ಗೊತ್ತಾದ್ರೆ ಚರ್ಮ ಸುರಿತೀನಿ ಅಂತ ಹೇಳಿ. ಹಂಪಿ ಆಗಿರೋ ಒಂದೊಂದು ಕಲ್ಲು ಹ್ಯಾಂಗ್ ಶ್ರೇಷ್ಠ ಆಯ್ತು, ಹಾಂಗ್ ನಮ್ಮ ಹೆಣ್ಮಕ್ಳು ಮೈಲಿಗೆ ಮಾಡಬಾರ್ದಂತ ಮೊದ್ಲು ಹೇಳಿರ್ಬಾರ್ದಲ್ಲ. ಎಲ್ಲೋ ಆ ನಿನ್ ಶಿಷ್ಯ ಒಳ್ಳು ಊತಾನ, ಊದ್ಕೊಳ್ಳಿ. ಹಸುಗಳು ಬಾಲ ಅಲ್ಲಾಡಿಸ್ತಾವ, ಅಲ್ಲಾಡಿಸ್ಕೊಳ್ಳಿ. ಆದ್ರ ಮಗ ಒಳ್ಳು ಊದಿ ಹೆತ್ ಕಳ್ಳ ಮೇಲೆ ಕಲ್ಲು ಹತ್ತಾಕ್ಯನ. ಅವ ಊದಿದ್ಯಾರ್ಗ, ಕರೆದಿದ್ಯಾರ್ಗ, ಕೈ ಹಿಡಿದಿದ್ಯಾರ್ಗ, ಮಾನ ತೆಗೆದಿದ್ಯಾರ್ಗ ಗೊತ್ತಿಲ್ಲ. ಮುದಿಯ ನಮ್ಮ ಹೆಣ್ಮಗಳಿಗೆ ಅಂದ್ರ ಹಂಪಿಗೆ, ಈ ನಮ್ಮ ವಿಜಯನಗರದ ಇತಿಹಾಸಕ್ಕ, ನನ್ನ ನಡೆಗಿರ ಈ ನನ್ನ ಹೃದಯಕ್ಕ. ಓಕೆ, ಅವನಿಂದ ಹಂಪೆಗೆ ಅಪಚಾರ ಆಗಿದ್ರೆ ಅವನ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ. ಕೂತ್ಕೊ ಮಾತಾಡೋಣ. ನಾ ಕೂರಕ್ ಬಂದಿಲ್ಲೋ ಬುದಿಯ, ನಿಮ್ಮನ್ ಓಡ್ಸಕ್ ಬಂದವನಿ. ಅವನ್ ತಲೆ ತೆಗೆದು ನಮ್ಮ ಹೆಣ್ಮಗಳ ಜೊತೆ ಕರ್ಕೊಂಡು ಹೋಗಕ್ ಬಂದವನಿ. ನೀವು ತಿಳ್ಕೊಂಡ್ರ ಹಂಗ, ನಾವು ಕೊಂಪಿ ಜನ ಅಲ್ಲ, ಹಂಪಿ ಹಂಪಿ ಜನ. ಏನು ನಿಮ್ ಭದ್ರ ನಮ್ ಕೃಷ್ಣ ಎತ್ಕೊಂಡು ಹೋದ್ನ? ಲೋಚ ಲೋಚ ಅಂತ ಲೋಚ ಕೊಡ್ತೀಯಾ?
ಹಂಗೆ ಕೊಚ ಕೊಚ ಅಂತ ಕೊಚ್ಚ ನನ್ ಕೊಚ್ಚಾಕಿದ್ರೆ ಏನ್ ಸಿಗುತ್ತೆ? ಇಷ್ಟು ಉಪ್ಪು ಹುಳಿ ತಪ್ಪ ಮಾಡಿದ್ರ ಕೊಚ್ಚಾಕಿ ಹೋಗಿರೋ ನಿಮ್ಮ ನಾ ಪ್ರಾಣ. ಮಹೇಂದ್ರ ಉರಿಯೋ ಬೆಂಕಿ ತುಪ್ಪ ಸುರಿ ಬೇಡ. ತುಪ್ಪು ಇಲ್ಲ ಅಂದ್ರೆ ಆರೋಗ್ಯ ಬೆಂಕಿ ಇದೆಲ್ಲ ಸಾಹೇಬ್ರ. ಇದು ಕಾಡ್ಗಿಚ್ಚು ಭರ್ಮ ಭರ್ಮ ಕಿಚ್ಚು ಸುಡುತ್ತೆ ಹೊರತು ಸಮಾಧಾನ ಕೊಡಲ್ಲ. ಭದ್ರೆ ನನ್ ಮಗಳಿದ್ದಾಗೆ ಅವಳೆಲ್ಲ ಇದ್ದು ಕರ್ಕೊಂಡು ಬಂದು ಒಪ್ಸೋ ಜವಾಬ್ದಾರಿ ನಂದು ಆಯ್ತಾ? ನಿಮ್ ಬ್ಯಾನ್ ಹಿಂದೆ ಇರ್ತೀನಿ. ನಾಳೆ ಸೂರ್ಯ ಹುಟ್ಟೋದ್ರೊಳಗ ಭದ್ರಿ ನಮ್ಮ ಹಟ್ಟಿ ಆಗಿರ್ಬೇಕು. ಇಲ್ಲ ಅಂದ್ರ ನಿಮ್ ತಲೆ ಕೊಚ್ಚಿ ಊರಿ ಹಬ್ಬಾಗಲು ನೇತು ಹಾಕ್ತೀನಿ. ನಪ್ತಿರ್ಲಿ ನಾಗೇಂದ್ರ. ಕೃಷ್ಣ ಭದ್ರೆ ಎಲ್ಲಿದ್ದಾರೆ ಅಂತ ಹುಡುಕು ಸರ್. ಅವಳು ನೆತ್ಕೊಂಡು ಹೋಗಿ ದೊಡ್ಡ ತಪ್ಪಾಂಬಿಟ್ಟ. ಖಂಡಿತ ಹುಡುಕ್ತೀನಿ ಸರ್. ಓಕೆ. ನಿಮ್ಗೋಸ್ಕರ ಅಲ್ಲ, ನನಗೋಸ್ಕರ. ಮುಟ್ಬೇಡಿ, ನಾನು ನಿಮ್ ಸೇವೆ ಮಾಡಬೇಕು. ಅದು ಬಿಟ್ಟು ನನ್ನ ಸೇವೆ ಭದ್ರ. ಪ್ರೀತಿ ಸಪ್ತಪದಿಗೆ ಮೆಟ್ಲು, ಸಪ್ತಪದಿಗೆ ಪ್ರೀತಿ ಜೀವಗಳೇ ಒಕ್ಕಲು. ಇದ್ರಲ್ಲಿ ಭೇದ ಭಾವ ಇಲ್ಲ. ನಾನು ನೀನು ಅನ್ನೋದೆಲ್ಲ ಇಲ್ಲಿಲ್ಲ, ಇಲ್ಲಿರೋದೆಲ್ಲ ಒಂದೇ ಪ್ರೇಮ. ಅದೇ ನಮ್ಮ ಹೆಸರು, ನೀನದ್ರ ಹೆಸರು. ಕೃಷ್ಣ ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನಾಣಿ ನಿನ್ನ ನೋವ ಜೊತೆ ಎಂದು ನಾನಿರುವೆ ನಿನ್ನಾಣಿ. ರಾತ್ರಿಯ ಬೆನ್ನಿಗೆ ಬೆಳ್ಳನೆ ಹಗಲು ಚಿಂತೆಯ ಹಿಂದೆಯೇ ಸಂತಸ ಇರಲು. ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನಾಣಿ ಚಿಂತೆಯಲ್ಲಿ ನಿನ್ನ ಮನ ದೂಡಿದರೆ ನನ್ನಾಣಿ. ನೋವಿನ ಬಾಳಿಗೆ ಧೈರ್ಯವೇ ಗೆಳೆಯ, ಪ್ರೇಮದ ಜೋಡಿಗೆ ತಾಕದು ಪ್ರಳಯ. ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನಾಣಿ ನಿನ್ನ ನೋವ ಜೊತೆ ಎಂದು ನಾನಿರುವೆ ನಿನ್ನಾಣಿ. ದಾಹ ನೀಗೋ ಗಂಗೆಯೇ ದಾಹ ಎಂದು ಕುಂತರೆ ಸುಟ್ಟು ಹಾಕೋ ಬೆಂಕಿಯೇ ತನ್ನ ತಾನೇ ಸುಟ್ಟರೆ. ದಾರಿ ತೋರೋ ನಾಯಕ ಒಂಟಿ ಎಂದು ಕೊಂಡರೆ ಧೈರ್ಯ ಹೇಳೋ ಗುಂಡಿಗೆ ಮೂಕವಾಗಿ ಹೋದರೆ. ಸೂರ್ಯನಿಲ್ಲ ಪೂರ್ವದಲ್ಲಿ ಚಂದ್ರನಿಲ್ಲ ರಾತ್ರಿಯಲ್ಲಿ. ದಾರಿಯಿಲ್ಲ ಕಾಡಿನಲ್ಲಿ ಆಸೆಯಿಲ್ಲ ಬಾಡಿನಲ್ಲಿ. ನಂಬಿಕೆ ತಾಳುವ ಅಂಜಿಕೆ ನೀಡುವ ಶೋಧನೆ ಸಮಯ ಚಿಂತಿಸಿ ಗೆಲ್ಲುವ. ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನಾಣಿ ಆ
ಕಷ್ಟ ಸೇರುವ ಬಾನಗಲ ತುಂಬಿ ಬಾಸೆಗಳ ತುಂಬುವ ಸಿಂಗಾರವೇ ಕೇಳಿ ಬಾ ಸಂತೋಷವ ನೀಡುವ ಪ್ರೇಮದಾಸೆ ನನ್ನ ನಿನ್ನ ಬಂಧಿಸಿದೆ ಸಂತಸದ ಕಣ್ಣರಿಪ್ಪೆ ಸಂಧಿಸಿದೆ ನನ್ನಾಣಿ ಹಳಸ್ಕುಮಾರಿ ಹೇಳಿ ನೀನಾಗ್ತಿ ಅನ್ಕೊಂಡಿರ್ಲಿಲ್ಲ. ನಿನ್ನ ಶಿಷ್ಯ ಅಂತ ಕರೆಯೋಕೆ ನನಗೆ ನಾಚಿಕೆ ಆಗುತ್ತೆ. ಆದ್ರೆ ಬೆಂಕಿಲಿ ಸುಟ್ಟು ಹೋಗ್ತಿದ್ದ ಪ್ರೀತಿನ ಕಾಪಾಡಿದ ಹೆಮ್ಮೆ ನನಗಿದೆ. ಆದ್ರದೇ ನೀವು ಪ್ರೀತಿಗೆ ಬೆನ್ನೆಲು ಬಾಕ್ತೀನಿ ಅಂದವರು ಎದೆ ಚೂರಿ ಹಾಕೋ ಇಂಥ ಲಫಂಗರನ್ನ ಕಟ್ಕೊಂಡು ಓಡಾಡ್ತಿರೋ ಸಾಲದು ಅಂತ ನಿಜವಾದ ಪ್ರೀತಿನ ಬಲಿ ಕೊಡೋಕೆ ಬೇಟೆ ಆಡ್ತಿರೋದು ನೋಡಿ ನನಗೂ ಹೆಸಿಕೆ ಆಗ್ತಿದೆ. ಸ್ಟಾಪ್ ಇಟ್, ಸರೆಂಡರ್ ಯುವರ್ ಸೆಲ್ ಫೋನ್, ಗೆಟ್ ಆಫ್ ಬ್ಯಾಕ್ ಟು ದ ವಿಲೇಜ್. ಇಟ್ಸ್ ಇಂಪಾಸಿಬಲ್. ನನ್ನ ಕೊನೆ ಉತ್ತರವರೆಗೂ ಸಾಧ್ಯ ಇಲ್ಲ. ಕೃಷ್ಣ ಪ್ರೊಫೆಸರ್, ಲೆಟ್ ಮೀ ಹ್ಯಾಂಡಲ್ ದಿಸ್. ಏಯ್, ಉಸಿರಂತ ಉಸಿರು, ಉಪ್ಪು ಹಾಕಿದ ಮೊಸರು. ಬರ್ಮಾ, ನೀನ್ಯಾಕೆ ಇಲ್ಲಿಗೆ ಬಂದೆ? ನಾನೇ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ. ಅವನು ಇಲ್ಲಿಗೆ ಬರಲಿಲ್ಲ ಪ್ರೊಫೆಸರ್, ನಾನೇ ಅವನ್ ಕರ್ಕೊಂಡ್ ಬಂದಿದ್ದು. ಕುಡ್ಗೋಲ್ಗೆ ಖಡ್ಗಾನೇ ಸರಿಯಲ್ವಾ ಪ್ರೊಫೆಸರ್? ರಕ್ತದ ಹೋಕುಳಿ ಆಡೋಕೆ ನಾನು ಬಿಡೋದಿಲ್ಲ. ಆದ್ರೆ ರಕ್ತ ಕುಡಿಯುವ ಆಸೆ ನಮಗಿದೆಯಲ್ಲ ಪ್ರೊಫೆಸರ್. ಭದ್ರ, ನಿನ್ ರಾಜ್ಕುಮಾರ್ಗೆ ಹೇಳು, ಸಾಯೋ ಇಚ್ಛೆ ಇಲ್ಲ ಅಂದ್ರ ಕುಡುಗೋ ನನ್ ಗೊಪ್ಸಕ್ಕ, ಇಲ್ಲ ಅಂದ್ರ ಎದ್ರ ಪಕ್ಕದಾಗ ಅದನ್ನ ನೆಡಕ. Thank you.
ಸಮಾಧಾನ ಮಾಡ್ಕೊ, ಇನ್ನೊಂದ್ ಸ್ವಲ್ಪ ಹೊತ್ತು ನೋಡೋಣ ತಡಿಯಮ್ಮ. ಪುಟ್ಟ ಅಚ್ಚಪ್ಪನ ಕರ್ಕೊಂಡು ಹೋಗು. Oh,
ಅದೋ ಅಲ್ಲವ್ರೆ ಭದ್ರ, ನಾವು ಗೆದ್ವಿ. ಇನ್ನ ಮನೆ ಯಾರು ಬೇರ್ಪಡ್ಸಕ್ಕಾಗಲ್ಲ. ನಮ್ಮ ಮದ್ವೆಗೆ ಯಾವ ಮಟ್ಟಿನೂ ಇಲ್ಲ. ಕೃಷ್ಣ, ವೆಲ್ ಡನ್ ಮೈ ಬಾಯ್. ಐ ಕ್ಯಾಂಟ್ ಬಿಲೀವ್ ದಿಸ್. ಕಂಗ್ರಾಚುಲೇಷನ್ಸ್ ಪ್ರೊಫೆಸರ್. ಥ್ಯಾಂಕ್ ಯು. ಇಟ್ಸ್ ಎ ರಿಯಲ್ ಪೀಸ್. ಇದ್ರ ಜೊತೆ ತಾಳೆಗರಿನೂ ಸಿಕ್ಕಿದ್ದಿದ್ರೆ ನಿಮ್ ಸಂಶೋಧನೆ ಪರಿಪೂರ್ಣವಾಗಿರ್ತಿತ್ತು. ಯು ಆರ್ ರೈಟ್. ನಾಳೆ ಹುಡುಕೋ ಪ್ರಯತ್ನ ಮಾಡ್ತೀವಿ. ಹಂಪಿ ಹೆಸರನ್ ಬೆಳಗತ್ ಬಂದ ಮಗನ್ನ ಬಲಿ ತಗೊಂಡು ತೆಪ್ಪ ಮಾಡ್ಬಿಡ್ತಿದ್ದೆ. ಇನ್ಮ್ಯಾಗ ಈ ಹಂಪಿಗೆ ನೀವೇ ಗಂಡು ಮಗ. ಯಾವ ಇವ ರಾಜ್ಕುಮಾರ್ ಆಗಿರ್ಲಿ ಆಗದೆ ಇರ್ಲಿ, ನಿನ್ನ ಹಣೆ ಮ್ಯಾಗನ್ ಕುಂಕುಮ ಆಗೋದೊಂದು ದಿಟ. ನೀವೇನ ಕೃಷ್ಣ? ಕೃಷ್ಣ, ವಾಟ್ಸ್ ದ ಮ್ಯಾಟರ್? ಮನೆಯಿಂದ ಸ್ಟಾರ್ಟ್ ಇಮಿಡಿಯೇಟ್ಲಿ ಅಂತ ಬಂದಿದೆ. ಏನು ಅಂತ ಗೊತ್ತಿಲ್ಲ. ನಾನು ನಾಳೆನೇ ತಾಳೆಗರಿ ಹುಡುಕ್ತೇಗೋಣ ಅಂತಿದ್ದೆ. ಆ ಕೆಲಸ ನಾನು ಮಾಡ್ತೀನಿರಾ. ನೀವು ಹೋಗಿ ಬ್ಯಾಗ ಬಂದಿಕ್ಕಿದ್ದಪ್ಪ. ಭದ್ರ, ಯಾಕೆ ಅಲ್ಲಿಂದ ಓಡ್ ಬಂದೆ? ನಾನು ಹೋದ್ರೆ ಮತ್ತೆ ಬರೋದಿಲ್ಲ ಅನ್ನೋ ಹೆದರಿಕೆನ? ನೀವ್ ಹಿಂಗ ನನ್ ಬಿಟ್ಟು ಹೋದ್ರ ದಿಕ್ ತೋಚದ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತೀನಿ. ಹುಚ್ಚಿ, ಹಾಗೆಲ್ಲ ಮಾತಾಡ್ಬಾರ್ದು. ನಾನೇನೆಲ್ಲೂ ಹೋಗ್ತಾ ಇಲ್ಲ. ನಿನಗೋಸ್ಕರ ಬೆಳ್ಳಿ ಕಾಲುಂಗ್ರ ತರಕ್ ಹೋಗ್ತಾ ಇದ್ದೀನಿ. ನಂಗೋಸ್ಕರ 7 ಜನ್ಮ ಬೇಕಾದ್ರೂ ಕಾಯ್ತೀನಿ ಅಂತಿದ್ದೆ. ಆಗ್ಲೇ ಸೋತ್ಬಿಟ್ಯಾ? ನೀವ್ ಸಿಕ್ಕದಿದ್ರ ಕಾಯ್ತೀನಿ ಅಂತ ಹೇಳಿದ್ದೆ. ಸಿಕ್ಕದ್ರ ಅಂತಲ್ಲ. ನೀನ್ ಇಷ್ಟು ಬುದ್ಧಿವಂತೆ ಅಂತ ನನಗ್ ಗೊತ್ತೇ ಇರ್ಲಿಲ್ಲ. ಸಾಕು ಸಾಕು, ಹೊಗಳಿ ಅಟ್ಟಕ್ಕೇರ್ಸಿ ತೊಲೆ ಕಿತ್ತಾಕುದೇನ್ ಬೇಡ. ನನ್ ಮನಸ್ನಾಗ ಎಷ್ಟು ದಿಗಲೈತಂತ ಗೊತ್ತಾ? ಇಲ್ಲ, ಎಲ್ಲಿ ನೋಡೋಣ. ದಿಗಲಿಗಿಂತ ನಿನ್ನ ಪ್ರೇಮದ ತುಡಿತಾನೆ ಜಾಸ್ತಿ ಆಗಿದೆ. ಇದನ್ ಹಿಂಗ ಬಿಟ್ಟು ಹೋಗ್ತೀರಾ? ಬಿಟ್ಟು ಹೋಗ್ತಿಲ್ಲ ಭದ್ರ. ಈ ವಿಠಲನ ಮೇಲೆ ನಾಳೆ ನಾನು ಹೋಗ್ ಬರೋವರೆಗೂ ಇದನ್ನ ನುಡಿಸಲ್ಲ. ಇದ್ ನಿನ್ ಹತ್ತಿರ ಇಲ್ಲ. ಇದು ನನ್ನ ಹೃದಯದ ತುಡಿತ. ಈಗಲಾದ್ರೂ ನಗ್ತಾ ಕಳಿಸ್ಕೊಡ್ತೀಯ? ಸಿಹಿ ಕೊಟ್ರ ಬಂದ್ ಮನಿ ನೆಪ್ಪಿರುತ್ತಂತ ವಾಪಸ್ ಬರ್ತಾರಂತ ಅದಕ್ಕ ಕೊಟ್ಟೆ. ಬೇಗ ಬರ್ತೀರಲ್ಲ? ಓಕೆ, ಬರ್ತೀನಿ. ಭವಾ, ಭವಾ, ಯಾಕೆ ಟೆಲಿಗ್ರಾಮ್ ಕೊಟ್ಟಿದ್ದು? ಏನಾಯ್ತು ಅಕ್ಕ? ಯಾಕೆ ಎಲ್ಲೂ ಸುಮ್ಮನೆ ಇದ್ದೀರಾ? ಏನಾಯ್ತು? ಏನಾಯ್ತಕ್ಕ? ಓ ತುಂಗೆ, ತುಂಗೆ, ಏನಾಯ್ತು? ಆ ಏನಾಯ್ತು ತುಂಗೆ? ಡಾಕ್ಟರ್ ಆತ್ಮಹತ್ಯೆ ಮಾಡ್ಕೋತಿದ್ಲು. ಯಾಕೆ? ತಗೋ. ಏನು, ನನಗೂ ತುಂಗೆಗೂ ಮದ್ವೆನಾ? ಏನಿದೆಲ್ಲ ಅಕ್ಕ, ನನಗೊಂದು ಅರ್ಥ ಆಗ್ತಿಲ್ಲ. ನಿಮ್ಗೇನು ಅರ್ಥ ಆಗಲ್ಲ ಅಂತಾನೆ ನಾವೇ ಈ ತೀರ್ಮಾನ ತಗೊಂಡಿರೋದು. ಎಲ್ಲ ನಿನ್ನೊಳಿದಕ್ಕೆ. ಮದುವೆ ಆಗದೆ ಇದ್ರೆ ಕೆಟ್ಟದಾದ್ರೂ ಏನಾಗುತ್ತೆ? ತುಂಗೆ ಸಾವು ನನ್ನ ನಿನ್ನ ರಕ್ತ ಸಂಬಂಧದ ಅಂತ್ಯ. ಅಕ್ಕ, ನಾನ್ ನಿನ್ಗೇನ್ ದ್ರೋಹ ಮಾಡಿದ್ದೀನಿ ಅಂತ ನನ್ನೆದಿಗೆ ಈ ರೀತಿ ಚೂರಿ ಹಾಕ್ತಿದ್ದೀಯ? ತಂದೆ ತಾಯಿಲ್ಲದ ನಿನ್ನ ತಾಯಿ ಆಗ ಸಾಕ್ಲಿಲ್ವಾ? ತವ್ರು ಬಿಟ್ಟು ಹೋಗ್ಬೇಕಾದ್ ನಾನು ನಿನ್ಗೋಸ್ಕರ ಇಲ್ಲೇ ತಳ ಊರ್ಲಿಲ್ವಾ ನೆರಳಾಗಿ? ಈಗ ಇಲ್ಲ ಅಂದವ್ರು ಯಾರು? ನೀನೇ. ಹೌದು, ಬೇರೆಯವರಿಗೆ ನೆರಳು ಕೊಡೋಷ್ಟು ದೊಡ್ಡವನಾಗ್ಬಿಟ್ಟಿದ್ಯಪ್ಪ ನೀನು. ನಡೆಯೋದಕ್ಕೆ ನನ್ ಹೆಗ್ಲಾಗ್ಬೇಕು, ಮದ್ವೆ ಆಗೋದಕ್ಕೆ ನನ್ ಮಗಳೇ ಆಗ್ಬೇಕು. ನಿಂಗ್ ಇಷ್ಟ ಬಂದಾಗ ಮಾಡ್ಕೊ, ನಿಂಗ್ ಇಷ್ಟ ಬಂದಾಗ ನಡ್ಕೊ. ನಮ್ ಸಂಬಂಧ ಎಲ್ಲಿಗೆ ಮುಗ್ದೋಯ್ತು? ಈಗ ಏನಾಯ್ತು ಅಂತ ಮನೆ ಬಿಟ್ಟು ಹೋಗೋಕ್ ನಿಂತಿದ್ಯಾ? ಕಾರಣ ಇದೆ. ಆ ಭದ್ರ ಯಾರು? ಅವಳಿಗೂ ನಿನ್ಗೂ ಏನ್ ಸಂಬಂಧ? ಅವಳನ್ನ ಹಾಗೆ ಇಟ್ಕೊಂಡಿದ್ಯಾ ಇಲ್ಲ ತಾಳಿ ಕಟ್ಟೆ ಇಲ್ಲಿ ಬಂದಿದ್ಯಾ? ಸರಿ ಬೇಡ, ಸಂಬಂಧದ ಹತ್ರ ನಮಗ್ ಕೊಡೋವರೆಗೂ ಸರಿಯಾದ ಉತ್ತರ. ಭದ್ರೆ ಬಗ್ಗೆ ನಿಮ್ಗೆ ಯಾರು ಹೇಳಿದ್ದು? ಇನ್ಯಾರು? ನಿನ್ ಕಾಸಾದ್ದು ನಾಗೇಂದ್ರ.
ಹಾಯ್ ಸೆಕ್ಸಿ, ಹೌ ಇಸ್ ಅ ಮಿಕ್ಸಿ? ಹೀಗಾಕೋ ಮಾಡ್ದೆ ಕಣಿ ಕೇಳು, ಹೀರೋಗ್ ಹೀರೋನೆ ವಿಲನ್ ಆದ್ಮೇಲೆ ಹೀರೋಯಿನ್ ಸಿಗೋದು ಯಾರಿಗೋ? ಹೀರೋಗ ಅಲ್ಲ ವಿಲನ್ಗ, ಇಬ್ಬರಿಗೂ ಆದ್ಮೇಲೆ ಅವಳೇನು ಬಾಳೇನು ಚಿಪ್ತಾ ಇರ್ತಾಳ? ಹಾ, ಹಿಂಗ್ ತಿಂಬೋದು ನಂಗೆ ಇಷ್ಟ ಇಲ್ಲ ಅಂತಾನೆ ದಂಬ್ರೋಡ್ ತಿನ್ಸ್ದೆ. ಈಗ ಅವ್ರು ಹೊಟ್ಟೆವ್ರು ಅಂತ ಬಾಂತಿ ಮಾಡ್ಕೊಂಡ್ರೆ ಆ ನನ್ ತಪ್ಪ? ತಪ್ಪು ನಿಂದಲ್ವೋ, ನಂದು ಸ್ನೇಹ ಅಂದ್ರೆ ಬೆಳಕು ನೀಡೋ ಸೂರ್ಯ ಅಂತ ತಲೆ ಮೇಲೆ ಹೊತ್ಕೊಂಡು ತಿರುಗಾಡ್ದೆ, ಬೆನ್ನಿಗೆ ಹಾಕೋ ಬೆಂಕಿ ಹಾಕ್ದೆ. ಚಂದ್ರನುಂಗೋಣ ಅಂದ್ರೆ ಮಧ್ಯದಲ್ಲಿ ಭೂಮಿಯಾಗಿ ನೀನ್ ಬಂದ್ಯಲ್ಲ, ಅದಕ್ಕೆ ನನ್ನ ಹತ್ರ ಇರೋದೆ ಬೆಂಕಿ ಅಂದ್ಮೇಲೆ ನಿನಗ್ ಸಿಗೋದೇನು? ನಾನ್ ಸುಟ್ಟಂತರ ಉಳಿಯೋ ಕೆಂಡ, ಇನ್ಮೇಲೆ ಅದ್ರ ಮೇಲೆ ನಿನ್ ಜೀವನ, ಅದೇ ನಿನ್ ಸ್ಮಶಾನ. ನಾಯಿ ನನ್ ಮಗನೇ, ಹತ್ಕೊಂಡು ಉರಿತಾರೋ ನಿನ್ನ ಮಖ ನೋಡಿದ್ರೆ ನನಗೆ ಸಂತೋಷ ಆಗುತ್ತೆ. ನೀನ್ ಹುಚ್ಚಿಡಿಯೋಷ್ಟು ನನಗೆ ಹೊಡೆದ್ರು ನಾನ್ ಹಾಕಿರೋ ಈ ಗಂಟನ್ನು ಬಿಡಿಸ್ಕೊಳಕ್ಕಾಗಲ್ಲ. ಅದಕ್ಕೆ ಹೇಳ್ತಾರೆ ಬ್ರಹ್ಮಗಂಟು ಅಂತ. ಯಾವುದೇ ಗಂಟಿದ್ರು ಈ ಬ್ರಹ್ಮಗಂಟಿನ ಮುಂದೆ ಎಲ್ಲ ದಂಟಿನ ಸಪ್ತರ ಕಚ ಕಚ ಕಂದ ತುಂಡಾಗಿ ಹೋಗುತ್ತೆ. ಮರಿ ಏಜ್ ನಿಂಗಿರೋದು ಒಂದೇ ದಾರಿ, ಲಗ್ನ ಪತ್ರಿಕೆ ಅರ್ಶನ ಕುಪ್ಪ ಹಚ್ಚೋದು. ಬೆಳ್ಳಿ ಕಾಲುಂಗುರ ಶ್ರೀಮತಿಗೆ ಸುಂದರ, ಬೆಳ್ಳಿ ಕಾಲುಂಗುರ ಶ್ರೀಮತಿಗೆ ಸುಂದರ.
ಅವತ್ ನನ್ ಕಣ್ಣೀರ್ ಹಾಕಿ ಅವನ ತಡ ನಿಲ್ಲಿಸ್ಲಿಲ್ಲ ಅಂದಿದ್ರೆ ಅವನ್ ಇಲ್ಲಿ ಇರ್ತಾನೆ ಇರ್ಲಿಲ್ಲ. ಈ ಆಸ್ತಿ ಎಲ್ಲ ಬೆಳ್ಳಿ ಕಾಲುಂಗ್ರ ತೊಟ್ಕೊಂಬರೋ ಆ ಮೂದೇವಿ ಪಾಲಾಗ್ತಾ ಇತ್ತು, ಆಮೇಲೆ ನನ್ ಮಕ್ಳ ಗತಿ? ಸದ್ಯ ಇಷ್ಟೆಲ್ಲ ಇವರೆಲ್ಲ ಬೀದಿ ಪಾಲಾಗ ತಪ್ಪಲ್ಲ, ಅದಕ್ ಸಂತೋಷ ಪಡಿ. ತಪ್ಪಿದ್ರೆ ಅವನ್ ತಲೆ ಮೇಲೆ ಚಪ್ಪಡಿ ಕಲ್ಲು ಎತ್ತಾಕಿ ಇಲ್ಲ ಅನ್ನಿಸ್ಬಿಡ್ತಿದ್ದೆ. ಹಂಚ್ಕೊಂಡ್ ಹುಟ್ಟಿದ್ ರಕ್ತಾನೆ ಕಿತ್ಕೊಂಡ್ ತಿನ್ನೋ ರಾಕ್ಷಸರು ನೀವು ಅಂತ ಅನ್ಕೊಂಡಿರ್ಲಿಲ್ಲ. ಇನ್ನ ನೀವೇನೇ ಮಾಡಿದ್ರು ಬೆಳ್ಳಿ ಕಾಲುಂಗ್ರ ನಾನ್ ತೋರಿಸೋದು ಭದ್ರೆಗೆನೆ. ಇವನ್ ಅಂಪೆ ತಪ್ಪಿ ಅವಳ ಕಾಲು ತೋರಿಸೋದ್ರಲ್ಲಿ ಇವನ್ ಕಾಲು ಮುರಿಬೇಕು. ನಿನ್ ಗಾಡಿ ತೆಗ, ನಾಲ್ಕು ಜನ ಗೂಡಗಳು ಕರ್ಕೊ ಬರೋ. ಭದ್ರಾ 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 ಕೃಷ್ಣ ಬಂದ್ಬಿಟ್ಟ. ಭದ್ರಾ ಎಲ್ಲ ಹೊಡಿ, ಎಲ್ಲಿಗಪ್ಪ ಇಷ್ಟ ಹಸ್ರ? ನಾನ್ ಭದ್ರೇನ, ಇದೇ ಕ್ಷಣ ಈಗ್ಲೇ ಮದುವೆ ಆಗ್ಬೇಕು, ಬನ್ನಿ ಬೇಗ ಹೋಗಿ. ನನ್ ತಾಯಿ ಇನ್ನೇನೈತಿ ಕಣ್ಣೀರ್ ಬಿಟ್ಟು? ನನ್ಗದೇ ಸಾಕಜ್ಜ, ಅದರ ಒಂದೊಂದು ಹನಿನ ಮುತ್ತಾಗಿ ತಿರ್ಗ ನಿಲ್ಗ ಸೇರೋ ಹಂಗ್ ಮಾಡ್ತೀನಿ. ಆ ರಾಜ್ಕುಮಾರ ರಾಜ್ಕುಮಾರಿ ಕತೆ ಮುಗ್ದಂಗ ನಮ್ದಾಗಂಗಿಲ್ಲ ಅಜ್ಜ. ಬೆಳ್ಳಿ ಕಾಲುಂಗ್ರ ತೊಟ್ಕೊಂಡು ಅವ್ರ ಜೊತೆ ಮುಂದಿನ ಯುಗಾದಿ ಬರ್ತೀನಿ. ಇಲ್ಲ ನಿನ್ನೆ ಅಲ್ಲಿ ಕರೆಸಿ ಹೊಸ ಶಲ್ಯ ಹೊತ್ಸಿ ಒಬ್ಬಟ್ಟಿನ ಊಟ ಹಾಕ್ತೇನೆ. ಇದು ತೀಟ ಅಜ್ಜ. ನಿನ್ ಧೈರ್ಯ ನಂಗಿಲ್ಲ ತಾಯಿ. ನೀನ್ ಎಲ್ಲೇ ಇರು, ಸುಖವಾಗಿರು, ನಂಗಷ್ಟೇ ಸಾಕು. ಪುಟ್ಟ, ನ್ಯಾಯವಾಗಿ ನಾನ್ ನಿನ್ ನೋಡ್ಕೋಬೇಕು. ಆದ್ರ ನಿನ್ ಮ್ಯಾಗ ಅಜ್ಜನ್ ಹೊಣೆ ಹೊರಸೆ ಹೋಗ್ತಿದ್ದೀನಿ. ನಾನ್ ಬರೋ ಗಂಟ ಅಜ್ಜನ್ ಚೆನ್ನಾಗ್ ನೋಡ್ಕೊಂತೀಯ ಚಿನ್ನ. ಚಿಂತೆ ಪಡ್ಬೇಡ ಅಕ್ಕ, ನಾನೇನು ಗಿಡ್ಡ ಅನ್ಕೊಂಡ್ಯಾ? ನಾನು ದೊಡ್ಡ ಭರ್ಮಣ ಹಂಪಿನ ಹೆಂಗ್ ಕಾಯ್ತಾನೋ ಹಂಗೆ ನಾನು ಅಜ್ಜನ ಕಾಯ್ತೀನಿ. ಹೋಗ್ಬಾ ಅಕ್ಕ. ಇದ್ಯಾಕ್ ಭರ್ಮ ಅಲ್ಲಿ ಗಾಡಿ ಕಟ್ಬಿಟ್ಟು ಹಿಂಗ್ಯಾಕ್ ಕೈ ಕಟ್ಕೊಂಡ್ ನಿಂತಿ? ಅಲ್ಲಿ ಗಂಟ ಬಿಡಕ್ ಬರಂಗಿಲ್ವಾ? ಎಲ್ಲ ಸಂದಕ್ಕಿದ್ದಾಗ ಪರೀಕ್ಷೆ ಪರೀಕ್ಷೆ ಅಂತ ಹೇಳಿ ನೀನ್ ಬಹಳ ಹಾಳು ಮಾಡಿದಲ್ಲವ್ವ. ಈಗಿನ್ ಒಬ್ಬಳ್ಳೆ ಹ್ಯಾಂಗ ಅಗ್ನಿ ಪರಿಸಕ್ ಕಳಿಸ್ಕೊಡ್ಲಿ? ಇಲ್ಲ ತೆಪ್ಪಲ ನಂದೆ ಆಗಿದ್ದಾಗ್ಲೇ ಮಾದಪ್ಪನ ಜಾತ್ರಿ, ನಿನಗ್ ಸುಡೋ ಬೆಂಕಿನ
ಮೊದ್ಲೆ ನಾನು ನುಂಗ್ತೀನಿ, ಬಾಬಾ ಹೋಗೋಣ, ಜೊತೆ ನಾನು ಬರ್ತೀನಿ. ಇದ್ಯಾಕ ಒಂದು ಬಿಟ್ಟು ಈ ಮುಷುಂಡು ಜೊತೆ ಬಂದ್ರ ಮತ್ತೇನಾರ ಗ್ರಹ ಬೆಟ್ಕೇತೈತಿ ಅಂತಾರ? ಇಲ್ಲ, ಇಡೀ ಹಂಪಿನ ನನ್ ಕೂಡ ಬರಕ್ ಹೊಂಟ್ ನಿಂತೈತಲ್ಲ, ಸಂತೋಷ ಆಗ್ತೈತಿ. ಬಾ. ಅವ್ರ ಮೇಲೆ ಯಾಕೆ ರೇಗ್ತಾ ಇದ್ಯಾ? ಯಾರೋ ಭಿಕ್ಷಕ್ದವ್ರು ಅಂತ ಕಾಣುತ್ತೆ. ಹಳಸಿದ್ದು ಪಳಸಿದ್ರು ತಂದಾಕು. ಏ ಹೂಸುವಳ್ಳಿಗಳ, ಮನೆಗ್ ಬಂದ್ ಮಹಾಲಕ್ಷ್ಮಿನ ಭಿಕ್ಷಕದವ್ರು ಅಂತೀರಾ? ಬಿಟ್ಟು ಹೋಗಕ್ ಬಂದಿಯಾ ಇಲ್ಲ ವಾಪಸ್ ಕರ್ಕೊಂಡು ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ ಬಂದಿಯಾ? ಅವ್ರು ಏನಾದ್ರೂ ಅನ್ಲಿ ಮಾಡ್ಲಿ ನಗ್ಲಿ ಅವಮಾನ ಮಾಡ್ಲಿ ಏನೇ ಹೆಚ್ಚು ಕಮ್ಮಿ ಆದ್ರೂ ನೀನ್ ದುಡುಕ್ಬಾರ್ದು, ಕೈ ಎತ್ತಬಾರ್ದು. ಎತ್ತಿದ್ರ ನಿನಗ್ ನನ್ನ ಆಣಿ ಅದಲ್ಲವ್ವ, ನನ್ ಮ್ಯಾಗ ಆಣಿ ಎಂದೆ. ನೋಡ್ರಿ, ನಾನು ಮನೆ ಸೊಸೆ, ಸ್ವಲ್ಪ ಅವ್ರನ್ನ ಕರಿತೀರಾ? ಅವರು ಅವರಂದ್ರೆ ಯಾರು? ಕೃಷ್ಣ. ಅವನೇ ನಿನಗೆ ತಾಳಿ ಕಟ್ಟಿದ ಗಣ್ಣ ಇಲ್ಲ ಹಾಗೆ ಇಟ್ಕೊಂಡಿದ್ನ? ಯಾವ ಶುಭ ಮುಹೂರ್ತದಲ್ಲಿ ತಾಳಿ ಕಟ್ಟಿದ್ನಮ್ಮ? ದಾರೆ ಇರದ ಇಲ್ಲ ಯಾರಾದ್ರೂ ಸಾಕ್ಷಿ ಜನ ಇದ್ರ ಇಲ್ಲ ಯಾರಾದ್ರೂ ಅಕ್ಷತೆ ಕಾಲ ಹಾಕಿದ್ರಮ್ಮ? ಆಶೀರ್ವಾದ ಮಾಡಿದ್ರ? ಯಾವಾಗ ಮಾಡಿದ್ದು? ಎಲ್ಲಿ ಮಾಡಿದ್ರು? ಹೋಗೋಗ್, ಕಲ್ ಕೊಟ್ಟುಕೊಂಡು ಹಾಳಾಗಿರೋ ಹಂಪೆನ ಮತ್ತೆ ಕಟ್ಟೋಗು. ಅಲ್ಲಿ ನೋಡಿ ಮಾಡಿ ನಾಟಕಾಡಿ ಸಾಲ್ದೆ ಅಂತ ಇಲ್ಲಿಗೆ ಬಂದ್ಬಿಟ್ಲು. ನಾ ಪಟ್ಟು ಧರಿಸಿ ಕಿರೀಟ ತೊಡಸಿ ಅಂತ ಯಾವ ಹಾದರ ಪಿಂಡನ ಇಲ್ಲಿ ಬಂದ್ಲು ಮನೆ ತೊಳೆಯೋಕೆ. ಏನು ಮಕ ನೋಡ್ತಾ ಇದ್ರ? ಅವಳು ಲಾಜಿಕ್ ತಳ ಕದ ಹಾಕ್ರ. ಇದೇನ್ ಕೋಟೆ ಬಾಗಲ ಕಡಿ ಒಳ ಬರಕ್ಕಾಗಕ್ಕಿಲ್ಲ ಅನ್ನೋಕೆ? ನನ್ ತಂಗಿ ಆಣಿ ಇಟ್ಟವಳ ಅಂತ ಸುಮ್ಮನೆ ಬಿಟ್ಟೆವನಿ. ಕಿಟ್ಟಪ್ಪ ಏನಾರ ಹೆಚ್ಚು ಕಮ್ಮಿ ಆದ್ರ ನಿಮ್ ಮೈನ ರಕ್ತದ ಕಾಲಿಗೆ ಹರಿಸ್ತೀನಿ. ಗಬ್ಬಿಟ್ಕೊಳ್ಳಿ ಗಬ್ಬಿ. ಪ್ರಪಸ ತಾ ಹೋಗಿ ನಾಯಿ ಕೇಳುವ. ಬಾವಾ ಬಾವಾ. ಬರ್ಮಾ, ನೀನು ಭದ್ರೆ ವಾಪಸ್ ಊರಿಗೆ ಹೋಗಿ, ಕೃಷ್ಣ ಮರ್ತು ಬಿಡಿ. ನ್ಯಾಯ ಕೇಳಕ್ ಬಂದ್ರ ನೀವು ಅನ್ಯಾಯ ಮಾಡಂಗ್ ಕಾಡ್ತಿರಲ್ಲ ಸಾಹೇಬ್ರ. ಇದು ಇದು ಒಂಥರ ಅನ್ಯಾಯನೇ, ಅದಕ್ಕೆ ನಾವು ಹೊಂದ್ಕೊಂಡು ಬದುಕಬೇಕು. ಹಾಳ ಬಿದ್ದಿರೋ ಹಂಪೆಗೂ ಈಗಿರೋ ಕೃಷ್ಣಗೂ ಯಾವ ವ್ಯತ್ಯಾಸವೂ ಇಲ್ಲ. ಉಳ್ಕೊಂಡು ನಡೆಯುವ ಸ್ಥಿತಿಯಲ್ಲಿ ಇಲ್ಲ ಅಂದ್ಮೇಲೆ ತಿಳ್ಕೊ ಹೇಗಿರ್ಬೇಕು? ಆಗಿದ್ದಾದ್ರೂ ಏನ್ ಸಾಹೇಬ್ರ? ಆಗಬಾರದ್ದು. ಹಂಪೆಯಲ್ಲಿ ನಿಮ್ ಮದುವೆ ನಿಲ್ತು. ಇಲ್ಲಿ ನಿಮ್ ಮಗ ಹುಟ್ಟಿದ್ದು ನನ್ ತಪ್ಪು. ತಪ್ಪಾಗೋಯ್ತಲ್ಲಿ, ಇನ್ ತಿಪ್ಪರ್ನಾಗ ಹಾಕಿದ್ರು ತಿದ್ಕೊಳಕ್ ಆಗಲ್ಲ. ತಪ್ಪನ್ನ ಒಪ್ಪುವಾಗ ಒಪ್ಕೊಂಡ್ ಬದ್ಕೋದ್ ಕ್ಷೇಮ ಅಂತ ಇವನ್ ಹೇಳ. ತಪ್ಪನ್ನೆಲ್ಲ ಒಪ್ಕೊಂಡ್ ಬದ್ಕೋಕೆ ನಾನೇನ್ ಅನ್ನಾಡಿನೋ ಅಲ್ಲ ಹೇಳಿನೋ ಅಲ್ಲ. ನೀನೇನ್ ದೊಡ್ಡ ಪರಾಕ್ರಮಶಾಲಿ, ನೇನು ಕತ್ತಿ ಇಲ್ದಲ್ಲ ಯುದ್ಧ ಮಾಡ್ತೀಯನೋ? ಬೇಡ, ನಾನು ನೋಡೇ ಬಿಡ್ತೀನಿ ಅದೇನಾಗುತ್ತೆ. ಹಾಗೆ ಬಿಟ್ಟಿದೆ ಅಕ್ಕ, ನೀವ್ ಮಾಡ್ತಿರೋದ್ನೆಲ್ಲ ತಿದ್ಕೊಳಕ್ಕೆ ಇನ್ನೂ ಟೈಮ್ ಇದೆ. ಆಮೇಲೆ ಪಶ್ಚಾತ್ತಾಪ ಪಡ್ಬೇಡಿ. ಪಶ್ಚಾತ್ತಾಪ ಬರೋದು ಅವಳಲ್ಲ ಕಣ ಮಗನೇ. ನೀನು ಈಗೇನ್ ತುಂಗಿಯನ್ ಮದ್ವೆ ಆಗಿ ಮನೆ ಮಗನಂಗಿರ್ತೀಯೋ ಇಲ್ಲ ಸತ್ತು ಸ್ಪರ್ಶ ಅದಕ್ಕೆ ಹೋಗ್ತೀಯೋ? ನನ್ ತಾಯಿ ಮೇಲಾಣೆ, ಸತ್ರು ಬದುಕಿದ್ರು ಒಂದೇ ಮಾತು. ಉಸಿರು ಬಿಡ್ತೀನಿ ಹೊರತು ಭದ್ರನ್ ಮಾತ್ರ ಬಿಡಲ್ಲ. ನಿಮ್ ಹೆಸರು ನಾ ಪೊಲೀಸ್ ಸ್ಟೇಷನ್ ಬರ್ಸ್ತೀನಿ ಹೊರತು ಹೇಳಿದಾರ ನಿಮ್ ಕಾಲ್ ಹಿಡಿಯಲ್ಲ. ಪೊಲೀಸ್ ಸ್ಟೇಷನ್ ಬರ್ತೀಯಾ? ನಿನ್ ಕಾಲ್ ತೊಳೆದು ಕನ್ಯಾದಾನ ಮಾಡೋಣ ಅಂತಿದ್ದೆ ಕಣ. ನೀನ್ ನನ್ ಕಾಲ್ನೇ ಹಿಡಿಯಲ್ಲ ಅಂತಿಲ್ಲ. ಈ ನಿನ್ ಕರ್ಣೆ ಮುರಿದು ಬಿಟ್ರೆ ಒಂದೊತ್ತಿನ ಊಟಕ್ಕೂ ಒಂದೊಂದು ಹೆಜ್ಜೆ ಇಡೋದಕ್ಕೂ ನೀ ನನ್ ಕೈ ಕಾಲನ್ನ ಹಿಡಿಬೇಕು. ಹೇ
ಅವ ಹಿಂಗವ್ರ ಮಾತಿಲ್ಲ ಕತ್ತಿಲ್ಲ ನನಗೆ ಕತ್ತರಿಸ್ಬಿಟ್ಟಾರೇನು ಇಲ್ಲ ಕೃಷ್ಣ ಕೃಷ್ಣ ಮಾತಾಡಿ ಇಲ್ಲ ನಾ ಬರಕಿಲ್ಲ ನನ್ ಕಾವಾಲನ್ನ ಒಂದ್ ಹೆಜ್ಜೆ ಮುಂದುಟ್ಟ ಕೊಚ್ಚ ಹಾಕ್ಬಿಡ್ತೀನಿ ನನಗ ಮದ್ದುಗಳು ಆಸೆ ಬತ್ತದ್ರಲ್ಲ ಚಲ್ಲ ಚಲ್ಲ ಬದ್ರವ ಅಪ್ಪ ಅಪ್ಪ ಗನ್ನು ಗನ್ನು ನೀನೇ ಹೊಡ್ಕೋ ನಾನಾ ಇಲ್ಲ ನನಗೆ ಹೊಡೆದ್ಬಿಡು ದೇವರ್ಸಿ ನನ್ ಮಗನ್ ತದ್ದು ದೇಹ ಬೆಳೆಸಿದ್ಯ ಹೊರತು ಎದುರಾಳಿ ಎದೆ ಸೀಳೋ ಧೈರ್ಯ ಇಲ್ಲ ನಿಮ್ಗೆ ಮುಚ್ಚೆ ನೀನು ಪುಂಗಿನ ವೆಂಕಟೇಶ ಅಪ್ಪ ಆ ಡಾಕ್ಟರ್ಗೂ ಲಾಯರ್ಗೂ ಫೋನ್ ಮಾಡು ಯಾಕಪ್ಪ ಮೂರ್ ನಾಮಕರಣಕ್ಕೆ ಫೋನ್ ಮಾಡು ಅಯೋಗ್ಯ ತಂದು ಡಾಕ್ಟರ್ ಕೃಷ್ಣ ಡೋಂಟ್ ವರಿ ಪ್ರೊಫೆಸರ್ ಈಸ್ ಔಟ್ ಆಫ್ ಡೇಂಜರ್ ಬೇಗ ಕರ್ಕೊಂಡು ಬಂದು ಒಳ್ಳೆ ಕೆಲಸ ಮಾಡಿದ್ರಿ ಅದರ್ವೈಸ್ ಕಾಲೇನಾದ್ರೂ ಸೆಪ್ಟಿಕ್ ಆಗಿದ್ದಿದ್ರೆ ಕಾಲೇ ತೆಗಿಬೇಕಾಗ್ತದೆ ಹೇಳಮ್ಮ ಡೋಂಟ್ ವರಿ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಇನ್ಮೇಲೆ ಆತನ ಊರುಗೋಲಾಗಿರೋ ಜವಾಬ್ದಾರಿ ನಿಂದು ಅಂತ ಕೇಳಿ ನನ್ ಜೀವನ ಹೋಗಿತ್ತು ಸದ್ಯ ದೇವರ ದೊಡ್ಡಮ್ಮ ನಿಮ್ಗಿಷ್ಟ ಅಂತ ಕೇರ್ ಮಾಡ್ಕೊಂಡು ಬಂದಿರಿ ನೀ ಯಾಕೆ ಇಲ್ಲಿ ಬಂದೆ ಪ್ರೊಫೆಸರ್ ಐ ಡೋಂಟ್ ನೀಡ್ ಎನಿಬಡಿಸ್ ಪಿಟಿ ಪ್ಲೀಸ್ ಸೆಂಡ್ ಬ್ಯಾಕ್ ಕೃಷ್ಣ ಐ ಟೋಲ್ಡ್ ಯು ಆಲ್ರೆಡಿ ಡೋಂಟ್ ಫೋರ್ಸ್ ಮೀ ಪ್ರೊಫೆಸರ್ ಭದ್ರ ಅಂಜಟರ್ ಬಾಮ್ಮ ಅಲ್ಲ ಅವರು ಸಾಹಿಬ್ರ ಅವ್ರಿಗೆ ನನ್ನ ಕತ್ತಾರಂತ ನಂಗೂ ಒಸಿ ಹೇಳ್ಬಾರ್ದ ಡಾಕ್ಟರ್ ಮತ್ತೆ ಕಾಲ್ ತೆಗಿಬೇಕು ಅಂತಾರೇನು ಭದ್ರ ಇದು ಬಹಳ ಡೆಲಿಕೇಟ್ ಮ್ಯಾಟರ್ ಅಂದ್ರೆ ತುಂಬಾ ಸೂಕ್ಷ್ಮವಾದದ್ದು ನಿನಗೆ ಕೃಷ್ಣನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ ನೀನ್ ಅರ್ಥ ಮಾಡ್ಕೋತಿ ಅಂತ ಅವನು ತುಂಬಾ ಚೆನ್ನಾಗಿ ಗೊತ್ತು ಅದು ಹಂಗಂದ್ರೆ ಅವ್ರಿಗ ನನ್ ಮುಖ ನೋಡಕ್ ಇಷ್ಟ ಇಲ್ವಂತ ಆಗಲ್ಲಮ್ಮ ಅವ್ನ ಮನಸ್ ಸರಿಯಾಗೋರ್ಗೂ ಅಷ್ಟೇ ಗೊತ್ತಾಯ್ತು ಅವ್ರಿಗೆ ನನ್ ಮುಖ ತೋರಿಸಲ್ಲ ಆದ್ರೂ ಗಾಡಿ ಮರಿಯಾಗಿ ನಿಂತು ಅವರನ್ನು ನೋಡ್ತೇನೆ ಭದ್ರ ಪರ್ಮ ತುಂಬಿದ್ಕೊಳ್ಳ ತುಳುಕ್ತಾಂಗ ಪ್ರೀತಿನ ತುಂಬಿಕೊಂಡು ಬಂದಿದ್ಲು ಕ್ಷಣದಾಗ ತೂತ್ ಮಾಡಕ್ ಬಿಟ್ಟಲ್ಲ ಬುದ್ಧಿ ದೇವ್ರು ಮಾತ್ರ ಸಂತೋಷ ಪಡೋದಿಲ್ಲ ಕಾಲ್ ದ ಪೊಲೀಸ್ ಯಾವುದೇ ಒಂದು ವಿಷಯನ ಕೂಲಂಕುಷವಾಗಿ ಚರ್ಚೆ ಮಾಡದೆ ನಿರ್ಧಾರ ತಗೋಬಾರದು ಅಂತ ಈ ಮನೆ ಯಜಮಾನರ ಮೇಲೆ ಅತ್ಯಾಚಾರ ಮಾಡಿ ಅವ್ರ ಕೊಲೆಗೆ ಪ್ರಯತ್ನ ಪಟ್ಟಿದ್ದೀರಾ ಅಂತ ನಮ್ಮಲ್ಲಿ ಕಂಪ್ಲೇಂಟ್ ಬಂದಿದೆ ಸೊ ಶ್ರೀಮತಿ ವೆಂಕಟಗಿರಿಯಮ್ಮನವ್ರ ಮಗ ಇವರು ಆಸ್ತಿ ಆಸೆಗೆ ನೀವು ಮಾಡಿರೋ ಕೆಲಸ ನೋಡಿ ಯಜಮಾನರ ಮಗನೇ ಆಗಿದ್ದಿದ್ರೆ ಅನಾಥಂತರ ಇಲ್ಲಿ ಹಾಕಿರ್ತಿದ್ದ ರೀ ಹೊಟ್ಟೆ ಪಾಡ್ಗೋಸ್ಕರ ನಮ್ಮ ಮನೇಲಿ ಕೂಲಿ ಕೆಲಸ ಮಾಡ್ಕೊಂಡಿದ್ದ ಆಳ್ರಿ ಇವನು ಭವ ಏನ್ ಹೇಳ್ತಿದ್ದೀರಾ ನಾನ್ ಭವ ನಿಮ್ ಕೃಷ್ಣ ಅಕ್ಕ ಅಕ್ಕ ಅಂತೆ ಅಕ್ಕ ನಿಂಗ್ಯಾಸಿಮೆ ಅಕ್ಕನ ನಾನು ಏನೋ ಪಾಪದ ಆಳು ಅಂತ ಸಲಿಗೆ ಕೊಟ್ರೆ ಸುಲಿಗೆ ಮಾಡೋರ್ಗು ಬಂದ್ಬಿಟ್ಟಿಯ ನೀನ್ ಯಾರು ಅಂತಾನೆ ನಂಗೆ ಗೊತ್ತಿಲ್ಲ ಅಕ್ಕ ಭವ ರೀ ಪತ್ರ ತೋರಿಸ್ರಿ ಇದು ಮೂಲ ವಾರಸುದಾರ ವೆಂಕಟಗಿರಿಯಮ್ಮ ಬರ್ಸಿಟ್ಟಿರೋ ವಿಲ್ ತಮಗೆ ಸ್ವಂತ ಮಕ್ಕಳಿಲ್ದಿರೋ ಕಾರಣ ಸಂಬಂಧಪಟ್ಟವರಿಗೆ ಸೇರ್ಬೇಕಾದ ಆಸ್ತಿ ಬಗ್ಗೆ ಬರ್ಸಿಟ್ಟಿದ್ದಾರೆ ಇನ್ಸ್ಪೆಕ್ಟರ್ ಕೃಷ್ಣ ಕೃಷ್ಣ ಇದು ಸುಳ್ಳು ಇನ್ಸ್ಪೆಕ್ಟರ್ ಸುಳ್ಳು ನೋ ಇಟ್ಸ್ ಪರ್ಫೆಕ್ಟ್ ಲೀವ್ ಇಟ್ ಸಾರಿ ಟು ಡಿಸ್ಟರ್ಬ್ ಯು ಸರ್ ಕಾನ್ಸ್ಟೇಬಲ್ಸ್ ಮಿಸ್ಟರ್ ಪರಮಶಿವಯ್ಯ ಮನೆ ಮಗನೇ ಮಗಳ ಅನ್ನಕ್ಕೆ ನಿಮಗೆ ರಾಜ್ಯ ಆಗಲ್ಲ ಜಾಮ್ಯು ಆಗಲ್ಲ ನಾವು ಮೂರ್ನು ಬಿಟ್ಟವರು ಏನಿವಾಗ ಏನೋಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಆಸ್ತಿನ ಮತ್ತೆ ವಾಪಸ್ ಕಿತ್ತಿಸ್ಬೋದು ಅನ್ಕೊಂಡ್ಯಾ ಬೆಳ್ಳಿ ಕಾಲುಂಗರನ್ನ ಯಾರು ತೊರ್ತಾರ ನೋಡು ಅವ್ರಿಗೆ ಸೇರ್ಬೇಕಾದ ಆಸ್ತಿ ಅಷ್ಟು ಸಲೀಸಾಗಿ ಯಾವುದೋ ಅಡ್ಬೇಪಾರ ಹೆಂಗಸಿಗೆ ಸೇರೋದಲ್ಲ ಈ ವಿಲ್ನ ನೀನು ಸುಳ್ಳು ಅಂತ ಪ್ರೂವ್ ಮಾಡೋದ್ರಲ್ಲಿ ನಿನ್ನ ಉಸಿರು ಬಂದ್ ಆಗಿರುತ್ತೆ ನೀವೆಲ್ಲ ಮನುಷ್ಯರ ನಿಮ್ಗೆ ಹೃದಯ ಅನ್ನೋದಿದ್ಯಾ ಒಳ ಹುಟ್ಟಿದವನ ಯಾರೋ ಗೊತ್ತಿಲ್ಲ ಅಂತ ಬಂದಿದ್ಯಲ್ಲ ನೀನು ಒಬ್ಳು ತಾಯಿನ ತುಂಗ ನಾಲ್ಗೆ ಬಿಗಿ ಹಿಡಿದು ಮಾತಾಡು
ನಾವು ಮಾಡ್ತಿರೋದೆಲ್ಲ ನಿನ್ನ ಒಳ್ಳೇದಕ್ಕೆ. ಒಳ್ಳೇದಕ್ಕೆ ಆಗಿದೆ? ನೀವ್ ಈ ಗುಳ್ಳೆ ರೀತಿ ಆಡ್ತಿರಲಿಲ್ಲ, ನಿಮ್ಗೆ ಕೇಳ್ಗಲ್ಲ ಬಂದಿದೆ, ಅದಕ್ಕೆ ಕಟುಕು ಆಗಿದ್ದೀರ. ನಿಮ್ಗೆ ಆಗೋದಲ್ಲ ಕಿರಕೆ. ಹೆತ್ತವ್ರಿಗೆ ಕೇಳ್ ಬಯಸ್ತೇನೆ ಪಾಂಚಾಲಿ. ಬಯಸಕ್ಕಿನ್ನೇ ನುಡಿಸಿದೀರ, ಸುಟ್ಟೆ ಬಿಡ್ತೀನಿ ಅಂತ ಬೆಂಕಿನ ಕೈ ಹಿಡ್ಕೊಂಡು ನಿಂತಿದ್ದೀರಲ್ಲ. ಹೌದೇ, ನಾವು ಸುಡೋರೆ, ನಮ್ ಮಾಡ್ಲಿಕ್ಕೆ ಬೆಂಕಿ ಹಾಕೋಣ, ನಾವು ಸುಟ್ಟು ಹಾಕೋರೆ. ಸುಡ್ತಿರೋದು ಅವ್ರನ್ನಲ್ಲಮ್ಮ, ನನ್ನ ನಿನ್ ಕಾಲ್ ಕುಡಿನ. ಇವಳನ್ನ ರೂಮ್ ಕೊಡ್ ಬೀಗ ಹಾಕ್ರು, ಬಾಯಿ ಬಡ್ಕೊಳ್ಳೋದಿದ್ರೆ ಅಲ್ಲೇ ಬಡ್ಕೊಂಡು ಸಾಯ್ಲಿ. ಕಂಡೋರ್ ಮನೇಲಿ ಹೇಗಿರೋದು ಅಂತಾನ ಸ್ಟ್ಯೂಪಿಡ್. ವಿದ್ಯಾರ್ಥಿಗೆ ಗುರು ಮನೆ ತಾಯಿ ಮನೆ ಇದ್ದ ಹಾಗೆ. ರಿಲ್ಯಾಕ್ಸ್, ಕ್ಲಾಸ್ ಮಾಡ್ಕೊಂಡ್ ಬರ್ತೀನಿ. ಚಿಯಾಮ್ ನೀವು ಕೂಡ ಎಲ್ಲರ ಹಾಗೆ ಸುಳ್ಳು ಹೇಳ್ತೀರ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅವ್ರನ್ನ ಕಳಿಸಿ, ಇಲ್ಲ ನಾನೇ ಹೋಗ್ತೀನಿ. ಬಟ್ ವೈ? ನೀನು ಕಾಣ ಹೇಳಿದ ಹಿಂಸಿಸ್ತಾ ಇದ್ರೆ ಪ್ರೀತಿಸೋ ಜೀವ ಹೇಗೆ ಪಣ ಇಟ್ಕೊಂಡಿರುತ್ತೆ, ಮುಂದೆ ಹೇಗೆ ಬದುಕುತ್ತೆ? ನೇಣು ಹಾಕೊಂಡು ಸುತ್ತಾಗುತ್ತೆ ಅಷ್ಟೇ. ಮತ್ತೆ ಹೇಳು, ನೀನ್ ಯಾಕೆ ಅವಳು ನಿರಾಕರಿಸ್ತೀಯ? ಸುಖದ ಕನಸನ್ನ ಮಡ್ಲು ತುಂಬಾ ತುಂಬಿದ್ದಾಳೆ. ಈ ನರಕದಲ್ಲಿ ಅವಳನ್ನ ಹೇಗೆ ಬಲಿ ಕೊಡ್ಲಿ? ಈ ಬೀದಿ ಭಿಕಾರನ್ ಕಟ್ಕೊಂಡು ಏನ್ ಮಾಡ್ತಾಳೆ? ನನ್ನ ಹಾಗೆ ಇವಳು ಆ ಕಟಕರ ಕೈ ಸಿಕ್ಕಿ ನೆಲ್ಸಮ ಆಗೋ ನನಗೆ ಇಷ್ಟ ಇಲ್ಲ. ಐ ಲವ್ ಹರ್, ಐ ವಾಂಟ್ ಟು ಸಿ ಹರ್ ಹ್ಯಾಪಿ. ಅವಳು ಸುಖವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಇದಕ್ಕಿರೋದು ಒಂದೇ ದಾರಿ. ನಾವು ಬೇರೆ ಆಗೋದ? ಪ್ರೀತಿಗ ಸಪ್ತಪದಿ ಮೆಟ್ಲು, ಸಪ್ತಪದಿಗ ಪ್ರೀತಿ ಜೀವಗಳೇ ಒಕ್ಕಲು. ಇದ್ರಾಗ ಭೇದ ಭಾವ ಇಲ್ಲ, ನಾನು ನೀನು ಅನ್ನೋದಿಲ್ಲ. ಇಲ್ಲಿರೋದೆಲ್ಲ ಒಂದೇ ಪ್ರೇಮ. ಅದನ್ನ ಮೊಸರು ಅಂದ್ರೆ ಈಗ ಉಸಿರು ಬಿಟ್ಟು ನಾ ಹೆಂಗೋಗ್ಲಿ? ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನ ಒಂದು
ಭದ್ರ ಅಲ್ಲಿಗೆ ಬಂದ್ಯಾಳೆ ಅಂದ್ರೆ ಸುಭದ್ರವಾಗಿ ನನ್ನ ಕೋಟೆ ಸೆಲ್ಲಬೇಕು. ಅವಳಿ ನಾಗೇಂದ್ರ ನಾಗಮಣಿ ಆ ಕಾಲು ಮುರಿದಿರೋನ್ನ ಕಟ್ಟಿಕೊಂಡು ಬಾರ ಹೊರಲಾರ್ದೆ ಬೀದಿ ಬೀದಿ ಸುತ್ತಿ ಭಿಕ್ಷೆ ಎತ್ತಳೆ ಅನ್ಕೊಂಡಿದ್ದೆ. ಆದ್ರೆ ಅಲ್ಲಿನ ಪರಿಸ್ಥಿತಿ ನೋಡಿದ್ರೆ ನಾವೇ ತೆವಳ್ಕೊಂಡು ಅಲ್ದಾಡೋ ಗತಿ ಬಂದ್ರು ಬರಬಹುದು. ಭದ್ರೆ ಭದ್ರಕಾಳಿ ಆಗೋದಕ್ಕಿಂತ ಮುಂಚೆ ಅವಳಗೊಂದು ಗತಿ ಕಾಣಿಸ್ಬೇಕು. ಇಲ್ಲ ಅಂದ್ರೆ ನಮ್ಗೆ ತಿರುಗಿಸಿಟ್ಬಿಡ್ತಾಳೆ ಬಗ್ರಿ ಕೂಟನ. ಎಷ್ಟೇ ಆಗ್ಲಿ ಜಲ್ಲಿಕಲ್ಲು ಹೊಡೆಯೋ ಹುಡುಗಿ, ನಮ್ಮನ್ನೇ ಲಾರಿಗೆ ಲೋಡ್ ಮಾಡಿದ್ರು ಮಾಡ್ಬೋದು. ಇದಕ್ಕೆ ಬೆನ್ನೆಲುಬಾಗಿರೋರು ಯಾರು? ಇದಾನಲ್ಲ ಆ ಕುಡುಕ ಲಡ್ಕ ಬಡ್ಕ ಆ ಪ್ರೊಫೆಸರ್ ಪರ್ಮಾಂಗನೆಟ್, ಜೊತೆಗ ಬರ್ಮ ಕೆಟ್ಟ ಚರ್ಮ. ಮೊದ್ಲು ಅವರಿಬ್ಬರು ಮಟ್ಟ, ಆಮೇಲೆ ಅವಳು ಚಟ್ಟ. ಅದಕ್ಕೀಗಿರೋದು ಒಂದೇ ದಾರಿ, ತುಂಕೆ ಕೃಷ್ಣನ್ ನೋಡ್ಬೇಕು ಅಂತ ಒದ್ದಾಡ್ತೀಯಾಳಲ್ಲ. ಹೌದು, ಅವ್ರ ಪ್ರಾಣ ತರೋ ಪಕ್ಷಿ ಅವಳೆ. ಹಲೋ ತುಂಗಿ, ಕೊನೆಗೂ ಕೊಡ್ತಾ ಇಲ್ಲ ಕೈ ನಾನು ನಿಮ್ಮ ಮಡಿಸಿದ ಲುಂಗಿ. ನಾನ್ ಹತ್ರ ಬಂದಾಗೆಲ್ಲ ದೂರ ಇರುತ್ತಿದ್ದೆ, ಆದ್ರೆ ಹಾಕದ್ನಲ್ಲೇ ಚೂರಿ ನಿಂಗೆ ಬೆನ್ನಿಂದೆ. ಈ ಗೋಡೆ ಗಂಟ್ಕೊಂಡು ಕೂತಿರಕ್ ನೀನೇನ್ ಗೋಂದೆ? ಪಾಪ ನೀನೇನ್ ಮಾಡ್ತೀಯ, ಕಾಡ್ತಾ ಇರಲ್ಲ ಕಿರಾತಕರು ಹಿಂದೆ ಮುಂದೆ. ನಾಗೇಂದ್ರ ಅವ್ರೇನ್ ಶಿಕ್ಷೆ ಕೊಟ್ರು ಪರವಾಗಿಲ್ಲ, ಆದ್ರೆ ಒಂದ್ಸಾರಿ ಅವ್ರು ಹೇಗಿದ್ದಾರೆ ಅಂತ ನಾನು ನೋಡ್ಬೇಕು ಪ್ಲೀಸ್. ಐ ಪಿಟಿ ಯು. ಪ್ರತಿಯು ಪ್ರೇಮಿಯು ಪರ್ಕಾಯ ಪ್ರವೇಶ ಅಲ್ಲದೆ ಒದ್ದಾಡೋ ನೋಡಿದ್ರೆ ನನಗಿಲ್ಲ ಶಾಂತಿಯು. ರೋಗಿ ನೋಡಕ್ ಮುಂಚೆ ಏನೋ ಕೊಡ್ಬೇಕಲ್ವಾ, ಅದಕ್ಕೆ ತಂದೀನಿ ಇದು ತುಂಬಾ ಪ್ಯೂರ್ ಹಲ್ವಾ. ಹಿತ್ತಲಿಂದ ಹೋಗಿ ಒಂದ್ಸಾರಿ ನೋಡ್ಕೊಂಬ ಹೇಗಿದ್ದಾನೆ ಅಂತ ನೀನ್ ಚೆಲ್ವ. ನಾಗೇಂದ್ರ ನೀನ್ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಆದಿ ಜನ್ಮದಲ್ಲಿ ಸಾಧ್ಯವಿಲ್ಲ, ಸಾಧ್ಯವಾಗೋದನ್ನ ಬೇಗ ಮಾಡೋಗು, ಟೈಮ್ ಇಲ್ಲ. ನೀನೇ ನೋಡ್ತಾ ಇದೆಯಲ್ಲ, ಇದನ್ನ ಹಿಡ್ಕೊಂಡು ನಡೆಯೋ ಮಟ್ಟಕ್ಕೆ ಬಂದಿದ್ದೀನಿ. ನಿನ್ನ ನೋಡ್ಬೇಕು ಅಂತ ಆಸ್ಪತ್ರೆ ಬರಕ್ಕೆ ಎಷ್ಟು ಟ್ರೈ ಮಾಡಿದೆ, ಆದ್ರೆ ಬರಕ್ ಆಗ್ಲೇ ಇಲ್ಲ. ನೀನ್ ಹೇಗಿದ್ಯಾ ತುಂಗ? ನಾನು ಹೇಗಿದ್ರೆ ಏನ್ ಮಾವ, ನೀನ್ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಭದ್ರೆ ಇವಳು ತುಂಗ, ನನ್ನ ಅಕ್ಕನ ಮಗಳು. ತುಂಗೆ ಇವಳು ಭದ್ರೆ. ಇನ್ಸ್ಪೆಕ್ಟರ್ ಏನು ಇಷ್ಟೊತ್ತಲ್ಲಿ? ಒಂದ್ 5 ನಿಮಿಷ ನಿಮಗೆ ಗೊತ್ತಾಗುತ್ತೆ. ಜಸ್ಟ್ ಎ ವೇರ್ ಯು ಆರ್. ಇದು ಹಂಪೆ ನಮಗೆ ಆರ್ಕಿಯಾಲಜಿಕಲ್ ಮ್ಯೂಸಿಯಂ ನಿಂದ ಕಳವಾಗಿದೆ ಅಂತ ಕಂಪ್ಲೇಂಟ್ ಬಂದಿತ್ತು. ಈಗ ಗೊತ್ತಾಯ್ತಲ್ಲ ಇಷ್ಟೊತ್ತಲ್ಲಿ ಯಾಕೆ ಬಂದಿದ್ದು ಅಂತ. ಕಾನ್ಸ್ಟೇಬಲ್ಸ್ ಟೇಕ್ ದಮ್ ಅವೇ. ಇನ್ಸ್ಪೆಕ್ಟರ್ ನನಗೆ ಏನು ಗೊತ್ತಿಲ್ಲ ಮಾವ, ನಾಗೇಂದ್ರನೇ ಅದನ್ನ ನೀನು ಕೊಟ್ಟ ಬಾ ಅಂತ. ನೀನು ಆ ಕಟಕರು ಗುಂಪು ಸೇರ್ಬಿಟ್ಟ. ಗೆಟ್ ಔಟ್, ಗೆಟ್ ಔಟ್ ಫ್ರಮ್ ಹಿಯರ್. ಇಲ್ಲ ಮಾವ, ನನ್ನ ಮುಖ ತೋರಿಸ್ಬೇಡ. ಗೆಟ್ ಔಟ್, ಐ ಸೇ ಗೆಟ್ ಔಟ್. ಅಕ್ಕಿದೇನು ತಪ್ಪಿಲ್ಲ, ನಾನು ಅವತ್ತೆ ಪಡ್ಕೊಂಡೆ. ನೀ ಮನೇಲಿ ಇರ್ಬೇಡ ಅಂತ ನೋಡಿದ್ಯಾ, ನನ್ನನ್ನ ಧ್ವಂಸ ಮಾಡೋದಕ್ಕೆ ಒಳ್ಳೆಯವರು ಕಟಕರು ಗುಂಪು ಹೇಗೆ ಸೇರ್ತಿದ್ದಾರೆ ಅಂತ. ಹಿಂದೆ ನಾನು ಸುಮ್ಮನೆ ಇದ್ರೆ ನನಗೆ ವಿದ್ಯೆ ಕಲಿಸಿದ ಗುರುನು ಕಳ್ಕೋಬೇಕಾಗತ್ತೆ. ಕೃಷ್ಣ ಎಲ್ಲ ಹೋಗ್ತಿದ್ದೀರಾ ಸ್ಮಶಾನಕ್ಕೆ? ವೆಲ್ಕಮ್. ನೀನ್ ಇಲ್ಲಿಗೆ ಬಂದೆ ಬರ್ತೇ ಅಂತ ಚೆನ್ನಾಗಿ ಗೊತ್ತಿತ್ತು. ಸೇಮ್ ಓಲ್ಡ್ ಸೀನ್, ಸೇಮ್ ಓಲ್ಡ್ ಫ್ರೆಂಡ್, ಸೇಮ್ ಓಲ್ಡ್ ಗುಂಡ್. ಹಿಸ್ಟ್ರಿ ರಿಪೀಟ್ಸ್ ಇಟ್ಸೆಲ್ಫ್ ಅನ್ನೋಕೆ ಇದೇ ಉದಾಹರಣೆ. ಯು ಬಾಸ್ಟರ್ಡ್, ಒಳ್ಳೆ ಮಾತಲ್ಲಿ ಬಂದು ತಪ್ಪೊಪ್ಕೊಂಡು ಪ್ರೊಫೆಸರ್ನ ಬಿಡಿಸ್ಬಿಡು. ಇದು ನಾಗೇಂದ್ರನ್ ಗಂಟು, ಬ್ರಹ್ಮಗಂಡಿನಷ್ಟೇ ಗಟ್ಟಿ. ಇದನ್ನ ನೀನು ಬಿಡಿಸ್ಕೊಳಕ್ಕಾಗೋದು ಭದ್ರೆ ಜೊತೆ ನನ್ನ ಫಸ್ಟ್ ನೈಟ್ ಆದಾಗ. ಬಿಡ,
ಏನೇನ್ ಒಂಟಿ ಕಾಲಿನ ಬಂಟಂಗ್ ಹೇಳು, ಎಲ್ರೂ ಜೀವಂತವಾಗಿರ್ಬೇಕು, ನೀವೆಲ್ಲ ಬಿಡುಗಡೆ ಆಗ್ಬೇಕು ಅಂದ್ರೆ ಅವತ್ ಹಚ್ಚಲೇಬಿಟ್ಟು ಅರ್ಶನ ಕುಂಕುಮನ ಅದೇ ಲಗ್ನ ಪತ್ರಿಕೆಗೆ ಇವತ್ತಿನ ಹಚ್ಚಲೇಬೇಕು. ಇದು ಬಿಟ್ರೆ ಬೇರೆ ದಾರಿನೇ ಇಲ್ಲ ಅವನಿಗೆ. ಕೃಷ್ಣ ಎಲ್ಲಿ ಹೋಗ್ತಿದ್ದೀರಾ? ಅವನ್ ಹೇಳದಲ್ಲ ಲಗ್ನ ಪತ್ರಿಕೆಗೆ ಅರ್ಶನ ಕುಂಕುಮ ಹಚ್ಚಕ್ಕೆ. ಏನ್ ಹೇಳ್ತಿದ್ಯಾವ ಕಿಟ್ಟಪ್ಪವರು? ಇಲ್ಲ ಇಲ್ಲ, ನಿನ್ನ ಕಾಲಿ ಬೆಳ್ಳಿ ಕಾಲುಗಳ ತೊಡಸಿನಂತ ಪಣ ತೊಟ್ಟವರು? ಇಲ್ಲ ಇಲ್ಲ, ನಾನು ಹಿಂಗಾಗಿ ಬಿಡಕ್ಕಿಲ್ಲ, ನಾನು ಹಿಂಗಾಗಿ ಬಿಡಕ್ಕಿಲ್ಲ. ಭರ್ಮ ಭರ್ಮ, ಕೃಷ್ಣ ಹಾಗೆಲ್ಲ ಮೋಸ ಮಾಡೋನಲ್ಲ, ಸಮಾಧಾನ ಮಾಡ್ಕೋ. ಕೃಷ್ಣ ಬೇರೆ ಏನು ಯೋಚನೆ ಮಾಡಿ ಅಲ್ಲಿ ಹೋಗಿರ್ಬೇಕು. ನೀ ಅವನ ಬಗ್ಗೆ ತಪ್ಪಿಕೊಂಡಿದ್ಯಾ ನೋಡು, ಅವ್ನು ಹಾಗೆ ಬಿಟ್ಟು ಬರೋದಾಗಿತ್ತು. ಅವನು ಅವನು ವಾಪಸ್ ಬಂದೇ ಬರ್ತಾನೆ. ಹೋಗಮ್ಮ ಮನೆ ಹೋಗಮ್ಮ. ನೀವು ಹೀಗೆಲ್ಲ ಮಾಡೋದ್ರಿಂದ ನಾವು ದೂರ ಆಗ್ತೀವಿ ಅನ್ಕೊಂಡಿದ್ರೆ ಅದ್ ನಿಮ್ ಭ್ರಮೆ. ಭಿಕ್ಷೆ ಬೇಡಾದ್ರೂ ಇವಳ ಜೊತೆ ಜೀವನ ನಡೆಸ್ತೇನೆ. ಸಾಕ್ತಾನಂತೆ ಮನ್ಮಥ, ಮನುಷ್ಯ ಹೆಣ ಹೊರಬಹುದು ಆದ್ರೆ ಜೀವನ ಹೊರೋದು ಬಹಳ ಕಷ್ಟ ಮಗು. ನಾವು ನೋಡ್ತೀವಲ್ಲ ನಿಮ್ಮಿಬ್ರಲ್ಲಿ ಯಾರ್ ಹೆಣ ಯಾರ್ ಹೊರ್ತೀರಾ ಅಂತ. ಏಯ್ ಬಾಲಕ್ರ, ಬರ್ಮಾ ಬರ್ಮಾ, ಏನಾಯ್ತು ಕೆಟ್ಟ ಕನ್ಸ್ಕೊಂಡ್ಯ? ಕೋರಿಯಲ್ಲಿ ರಾಕ್ಷಸರು ನಮ್ ತಂಗ ರಕ್ತ ಕುಡ್ತಾವ್ರೆ. ನಾನು ಹೋಗ್ಬೇಕು, ನಾನು ಹೋಗ್ಬೇಕು, ನಾನು ಹೋಗ್ಬೇಕು. ಬರ್ಮಾ ನೀ ಹಾಕ್ ಕೇಳಿದ್ರು ಬಿಡಲ್ಲ. ಅವ್ರು ಬಾಗಿಲು ತೆಗಿಬೇಕು ಅಂದ್ರೆ ಇರೋದು ಒಂದೇ ಉಪಾಯ, ನಾನು ಹೊಡಿ ಹೊಡಿಯೋ ಸಾಹೇಬ. ನನಗೆಲ್ಲ ಆಗಲ್ಲ ಆಗಲ್ಲ, ನೀವು ಹೋಗಿದ್ದವ್ರು ನೋಡ್ಕೊಂಬಾ. ಬರಲ್ಲ ಸಾಹೇಬ, ನಾ ಇಲ್ಲೇ ಇರ್ತೀನಿ. ಅವಳೆಲ್ಲ ಅವಳೆ, ನೀನ್ ಹೇಗ್ ಬಂದೆ ತಪ್ಪಿಸ್ಕೊಂಡ್ಬಿಟ್ಯಾ? ನಾನು ಹೆಂಗಾರ ಬಂದವನಿ ಮೊದ್ಲು ಭತ್ತ ಕಿಟ್ಟಪ್ಪ ಎಲ್ಲಿ ಬೇಡಲ್ಲ. ಭದ್ರೆ ಇನ್ಯಾವ ಭದ್ರೆ? ಭದ್ರೇನು ಇಲ್ಲ, ರಾಧೇನು ಇಲ್ಲ, ಕೃಷ್ಣನು ಇಲ್ಲ, ಎಲ್ಲೋ ಮೆಜೆಸ್ಟಿಕಲ್ ಭಿಕ್ಷೆ ತಕೋಯಿರ್ಬೋದು, ಹುಡುಕೋಗು. ಏಯ್ ಪೊಲೀಸ್ಗೆ ಫೋನ್ ಮಾಡ್ರೋ, ಹಿಡ್ಕೊಂಡ್ರ ಅವನ. ಈ ರಟ್ಟಿನಾಗಿರೋ ಸತ್ತಿ ಕಬ್ಬಿಣ ಸರಾಜಗೂ ಇಲ್ಲ. ನಿಮ್ಗೆ ಸತ್ತಿ ಏನಾಯ್ತು ಬರ್ಮ? ನಾನು ಬಿದ್ದು ಕರೆದು ದಿಟ್ಟಾಗೋಯ್ತು ಬುದ್ಧಿ, ದಿಟ್ಟಾಗೋಯ್ತು, ಕೃಷ್ಣ ಪತ್ರ ಕಾಣಿಸ್ತಾ ಇಲ್ಲ. ಅವ್ರಿವ್ರನ್ನ ಸುಖವಾಗಿರೋ ಬಿಡು ಹಾಕಿ ಕಾಣ್ತಾ ಇಲ್ಲ ಬರ್ಮ. ಹಂಗೇನಾರ ಆದ್ರ ರಕ್ತದ ಹೋಳಿ ಹರಿಸ್ತೀನಿ, ಅವ್ರ ರೂಂಡಾನ ಹಂಪಿ ಹೆಬ್ಬಾಗಲಿ ಕಾಡ್ತೀನಿ. ಬರ್ಮ ಅವೇಶ ಪಡಬಾರ್ದು, ಮೊದ್ಲು ಅವ್ರೆಲ್ಲ ಹುಡ್ಕೋಣ, ಆಮೇಲೆ ಮಿಕ್ಕಿದ್ದು. ಅಯ್ಯೋ ಈ ಕತ್ತಲಾಗ ಎಲ್ಲಿ ಹುಡುತ್ರಿ ಬುದ್ಧಿ? ಒಂದ್ ನಿಮಿಷ, ಹತ್ರ ಒಂದ್ ದೇವಸ್ಥಾನ ಇದೆ, ಕೃಷ್ಣ ಆಗವಾಗ ಅಲ್ಲಿ ಹೋಗ್ತಾ ಇರ್ತಾರೆ, ನಡಿ ಹೋಗೋಣ. ಹ ಭದ್ರ ಭದ್ರ ಕೃಷ್ಣ ಭದ್ರ 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 ಕೃಷ್ಣ ಯವ್ವ ನನ್ ವಾಪಸ್ ಹಂಪಿ ಕರ್ಕೊಂಡು ಹೋಗು, ನನಗೆ ಇಲ್ಲಿ ಉಸಿರು ಕಷ್ಟ. ಕರ್ಕೊಂಡು ಏನಾಯ್ತವ್ವ? ಏನವ್ವ ಆ ರಾಕ್ಷಸರು ಇವ್ರು ಅನ್ನನ ಕಿತ್ಕೊಂಡ್ ಮೈ ಮ್ಯಾಗೆಲ್ಲ ಚೆಲ್ಬಿಟ್ರು,
ಇವರೊಂದಗಳ ನಾನು ತಿಂದೆ ಕಾಲ ಕಳೆಯೋದನ್ನ ನನ್ನಿಂದ ನೋಡಕ್ಕಾಗಲ್ಲ. ನಾನೇ ಸುಖ ಕಿತ್ಕೊಂಡು ಬೀದಿಗೆ ತಂದ್ಬಿಟ್ಟೆ. ನಾನಿಲ್ಲೇ ಇದ್ರೆ ಅವರಿವ್ರನ್ನ ಉಳಿಸಲ್ಲ ಉಳಿಸಲ್ಲ. ದಯವಿಟ್ಟು ನನ್ನ ವಾಪಸ್ ಕರ್ಕೊಂಡು ಹೋಗು. ಭದ್ರಾ, ನನಗೇನಿಲ್ಲ ಅಂದ್ರೆ ನೀನಿದೆಯಲ್ಲ ಅಷ್ಟೇ ಸಾಕು, ಎಲ್ಲ ಸರಿ ಹೋಗುತ್ತೆ. ಸಮಾಧಾನ ಮಾಡ್ತು. ಅದ್ ಹೆಂಗ್ ಸರಿ ಹೋಗ್ತೈತೆ? ಅಂಗೈನಾಗ ಹಿಡ್ದಿರೋ ನೀರ್ನ ಹಂಗೆ ಬದುಕೆಲ್ಲ ಬೆರಳು ಸಂಧಿಯಾಗಿ ಹರಿದು ಹೋಗ್ತಾ ಇದ್ದಲ್ಲ, ಅದನ್ನ ಹ್ಯಾಂಗ್ ಹಿಡ್ದಿರ್ಲಿ ಕೃಷ್ಣ? ಹೋಗೋದೆಲ್ಲ ಹೋಗ್ಲಿ ಭದ್ರಾ, ಆದ್ರೆ ನೀನ್ ಮಾತ್ರ ಹೋಗೋ ಮಾತಾಡ್ಬೇಡ. ಅವರೆಲ್ಲ ನನ್ನ ಹತ್ರ ತಗೊಳ್ಕೊಂಡು ಬರೋ ಹಾಗೆ ಮಾಡ್ತೇನೆ, ಆದ್ರೆ ನೀನ್ ಮಾತ್ರ ನನ್ನನ್ನು ಬಿಟ್ಟು ಹೋಗ್ಬೇಡ. ಪ್ಲೀಸ್ ಪ್ಲೀಸ್ ಭದ್ರಾ. ಕೆಲಸ ಒಂದೆ ಅಂತೀರಾ? ಹೌದು ಇನ್ಸ್ಪೆಕ್ಟ್ರೆ, ಬೇರೆ ಯಾರು ಈ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಕಾಲೇ ಕಳ್ಕೊಳ್ತಿದ್ದ ನನ್ನ ಮಗ. ಅವನೆಲ್ಲಿದ್ದಾನೆ ಅಂತ ಸುಳ್ಳೇನಾದ್ರು ಗೊತ್ತಾ ನಿಮ್ಗೆ? ಮನೆ ಹಳ್ರಿಗ್ ಮನೆ ಎಲ್ಲಿರುತ್ತೆ? ಯಾವ್ದಾದ್ರು ಪಾಳ್ ಮನೆಯಲ್ಲೋ ದೇವಸ್ಥಾನದಲ್ಲೋ ಬಚ್ಚಿಟ್ಕೊಂಡಿರ್ತಾರೆ. ಕೃಷ್ಣ ಬಾಲೆಟ್ ಆಯ್ತು, ಗೌನ ಹತ್ರ ಹೋಗ್ಬೇಕು. ದೇವ್ರ ಕಂಡ್ಬಿಟ್ರೆ ಆಸ್ತ್ರ ಜೊತೆಗೇನೆ. ಆ ಭದ್ರ, ನಾ ಹೋಗಿದ್ ಬರ್ತೀವಿ, ಬರೋವರೆಗೂ ಎಲ್ಲೂ ಹೋಗ್ಬೇಡ. ಭದ್ರ ಆಯ್ತು, ನಾ ನೋಡ್ಕೊಳ್ತೀನಿ. ಭದ್ರ ಕೃಷ್ಣ ನಾವು ಹೋಗ್ಬಿಡ್ಬಿಡ್ತೇನೆ, ಅನ್ಬೇಡ, ಎಲ್ಲ ಸರಿ ಹೋಗುತ್ತೆ. ಪ್ರೊಫೆಸರ್ ಎಲ್ಲಿ? ನನಗ್ ಗೊತ್ತಿಲ್ಲ. ಇವಳು ನಡೆದು ಒಳಗಾಕಿದ್ರೆ ಅವ್ರು ತಾವಾಗೆ ಬರ್ತಾರೆ. ಇನ್ಸ್ಪೆಕ್ಟರ್, ಇವಳನ್ನೇನ್ ಕೂಡ ಹಾಕೋದು? ಈಗಾಗ್ಲೇ ಪಂಜರದಲ್ಲಿದ್ದಾಳೆ. ಕೃಷ್ಣನ ಇಲ್ಲಿವರೆಗೂ ಹೆಣ ತರ ಒತ್ಕೊ ಬಂದಿದ್ಯಾ? ಇನ್ ಸ್ಮಶಾನಕ್ಕೆ ಹೋಗೋದು ಒಂದೇ ಬಾಕಿ. ಚಟ್ಟ ಕಟ್ಟೋದಕ್ಕೆ ನೀನೇನು ಕಷ್ಟ ಪಡಬೇಕಾಗಿಲ್ಲ. ಭರ್ಮಾ ನನ್ನ ಮಗನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಅದನ್ನ ಸಿದ್ಧ ಮಾಡಿಟ್ಟಿದ್ದಾನೆ. ನೀನೆಷ್ಟೇ ಕಷ್ಟಪಟ್ಟರು, ಏನೇ ಮುಚ್ಚಿಟ್ರು, ಅವನು ಮಾತ್ರ ನೇಣು ಹಗ್ದಿಂದ ತಪ್ಪಿಸೋದಕ್ಕೆ ಸಾಧ್ಯವೇ ಇಲ್ಲ. ಅವನ ಸಾವಿಗೆ ಕಾರಣ ನೀನು. ಬೆಳ್ಳಿ ಕಾಲುಂಗ್ರ ತೊಟ್ಕೋಬೇಕು ಅನ್ನೋ ಆಸೆ ನಿನಗಿದ್ರೆ ಭರ್ಮನ್ ಸಮಾಧಿ ಮೇಲೆ ಕೂತ್ಕೊಂಡು ತೊಟ್ಕೋಬೇಕು, ಅದು ನಿಮ್ ಕೈಲಾಗತ್ತಾ? ನಿನ್ನೊಬ್ಬಳ ಸುಖಕ್ಕೋಸ್ಕರ ಎಷ್ಟು ಜನಗಳನ್ನ ಬಲಿ ತಗೊಳ್ತಾ ಇದೆ ಅಂತ ನಿನ್ಗೆ ಗೊತ್ತಾ? ಬಂಗಾರದ ಕಡಗ ತೊಟ್ಕೊಂಡು ದಾನ ನೀಡ್ತಾ ಇದ್ದಂತಹ ಕೃಷ್ಣ ಇವತ್ತು ಬೀದಿ ಭಿಕಾರಿ, ಅದ ಕಾರಣ ಯಾರು? ನೀನು. ಇಡೀ ದೇಶನೇ ಹಾಡಿ ಹೊಗಳ್ತಾ ಇದ್ದಂತ ಪ್ರೊಫೆಸರ್ಗೆ ಕಳ್ಳನ ಪಟ್ಟ, ಅದ ಕಾರಣ ಯಾರು? ನೀನು. ಯೋಚನೆ ಮಾಡು, ಇವತ್ತಲ್ಲ ನಾಳೆ ಬರ್ಮನು ಪ್ರೊಫೆಸರು ಜೈಲ್ ಸೇರಿ ಸಾಯೋದು ನಿನ್ಗಿಷ್ಟಾನ? ಕೃಷ್ಣ ಸುಖ ಪಡೆದೆ ಒಂದಗಳು ತಿಂದೆ ಸಾಯೋದು ನಿನ್ಗಿಷ್ಟಾನ? ಇವತ್ತಲ್ಲ ನಾಳೆ ಪೊಲೀಸ್ನವ್ರ ಗುಂಡಿಗೆ ಭರ್ಮ ಬಲಿ ಆಗಿ ಆಗ್ತಾನೆ. ಹಂಪಿ ಕಾಯ ಕಿತ್ತೊಬ್ ಮಗ ಸತ್ನಲ್ಲ ಅಂತ ನಿಮ್ಮ ಅಜ್ಜ ಎದೆ ಹೊಡ್ಕೊಂಡು ಪ್ರಾಣ ಬಿಡ್ತಾನೆ, ಅದು ನಿನ್ಗಿಷ್ಟಾನ? ನಿನ್ ಚಿಕ್ಕಮ್ಮ ಅನಾಥವಾಗಿ ಬೀದಿಲಿ ಭಿಕ್ಷೆ ಎತ್ತಾನೆ, ಅದು ನಿನ್ಗಿಷ್ಟಾನ? ಇವರೆಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದಾದ್ರೆ ಕೃಷ್ಣನ್ ದಾರಿಗೆ ಅಡ್ಡವಾಗಿರೋ ನೀನು ದೂರ ಹೋಗ್ಬೇಕು, ಇಲ್ಲ ಅವನೇ ನಿನ್ನಿಂದ ದೂರ ಆಗೋ ಹಾಗೆ ನೀನು ಅವನಿಗೆ ಮಾಡ್ಬೇಕು. ಅದಕ್ಕಿರೋ ಒಂದೇ ಒಂದು ದಾರಿ ಅಂದ್ರೆ ನಾಗೇಂದ್ರ. ನೋಡೋ, ಈಗ ಸುಖ ದುಃಖ ಎರಡೂ ನಿನ್ ಕೈಲಿದೆ. ದುಃಖದ ಸಾವನ್ನ ಹೊರ್ತೀಯೋ ಸುಖದ ಮೇಲಾಗಿರ್ತೀಯೋ ನೀನೇ ತೀರ್ಮಾನ ಮಾಡ್ಕೋ, ನೀನೇ ತೀರ್ಮಾನ ಮಾಡ್ಕೋ.
ಅಂತೂ ಗೌದರ್ ಕೊಟ್ಟಾಯ್ತು. ಹೌದು, ದೇವ್ರ ದಯೆ ಇದ್ರೆ ಎಲ್ಲ ಸರಿ ಹೋಗುತ್ತೆ. ಭದ್ರಾ 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 ಪುರೋಹಿತ್ರೆ, ನನ್ನ ಭದ್ರಾ ಎಲ್ಲಿ? ಭದ್ರಮ್ಮ ಹೊರಟೋದ್ರಲ್ಲ. ಎಲ್ಲಿಗೆ ಗೊತ್ತಿಲ್ಲ. ಕೊಟ್ಟೆಣ್ಣು ಕುಲದಿಂದ ಹೊರಗೆ, ಒಡೆದ ಮಡಿಕೆ ಮನೆಯಿಂದ ಹೊರಗೆ, ಅಷ್ಟ ಹೇಳಿ ಅರ್ಥವಾಗುತ್ತೆ ಅಂದ್ರು. ಅವಳು ಹೀಗೆ ಮಾಡಕ್ ಸಾಧ್ಯ ಇಲ್ಲ. ಅವಳು ಹೋಗಿರೋದು ನಾಗೇಂದ್ರನ್ ಮನೆಗೆ. ಏನ್ರಾ ಹೋಗಿ, ಎಷ್ಟೊತ್ತಾಯ್ತು? ಈಗ ಸ್ವಲ್ಪ ಹೊತ್ತಾಯ್ತು. ಭದ್ರಾ 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 ನಾನು ನಾಗೇಂದ್ರ ಪವಿತ್ರ ಬಂಧನದಲ್ಲಿ ಒಂದಾಗಿದ್ದೀವಿ. ಮುಟ್ಟಿದ್ರೆ ನನ್ನ ಆಣೆ. ಬಸಿ ನೀರ್ ಕೊಡವ. ಭದ್ರ ಭದ್ರ ಹರ್ಮ ರೆಡಿ ಹೋಗೋಣ. ಕೃಷ್ಣ 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 ಕೃಷ್ಣ, ಅಯ್ಯೋ ಏನಾಯ್ತಪ್ಪ ನನ್ಗೆ, ನಿನ್ಗೆ ಏನಾಯ್ತಪ್ಪ? ನಾನು ಆವತ್ತೇ ಹೇಳ್ದೆ ಈ ದಿಕ್ಕು ದೆಸೆಯಿಲ್ದವ್ರ ಸಂಘ ಮಾಡ್ಬೇಡ ಅಂತ. ಕೇಳ್ದೆ ನನ್ ಮಾತನ್ನ, ನಿನ್ ಪ್ರೀತಿ ನನ್ನ ಕಾಲಲ್ಲಿ ತೋರ್ಕೊಂಡು ಹೊಟ್ಟೋದ್ಲಲ್ಲ. ಅವಳು ಏನೇ ಆಟ ಕಟ್ಟಿದ್ರು ಆಸ್ತಿ ಸಿಗಲ್ಲ ಅಂದ್ಮೇಲೆ ಏನ್ ಮಾಡ್ತಾಳೆ? ಅವರಿಬ್ರು ಹಂಪೆಲೆ ಮಾತಾಡ್ಕೊಂಡ್ ಬಂದಿದ್ರು ಅಂತ ಕಾಣುತ್ತೆ, ಅದಕ್ಕೆ ಇಲ್ಲೊಂದಾಗಿದ್ದಾರೆ. ಪಾಪದವಳು ನಿಂಗೆ ಎಷ್ಟು ಕಷ್ಟ ಕೊಟ್ಬಿಡ್ಲೋ ಏನು. ನಡಿಯಪ್ಪ ನಡಿ, ಮನೆಗೆ ಹೋಗೋಣ. ನೋಡು ನಾಳೆನೇ ನಿನ್ ಮದ್ವೆನ ತುಂಗೆ ಜೊತೆ ಜಾಮ್ ಜಾಮನಂಗ್ ಮಾಡ್ತೀನಿ. ಲೇ ಮಕ್ಕಳ ನೋಡ್ತಾ ಇದೀರಾ, ಎತ್ಕೊಳ್ರು. ನನ್ ಏನಾನ ಇನ್ನೂ ಸತ್ತ ಇಲ್ಲ, ಕೃಷ್ಣನ್ ಎತ್ಕೊಳ್ರು. ಮೆಲ್ಗೆ ಕಂಡ್ರ ಮೆಲ್ಗೆ, ನೀವು ಹುಷಾರ್ ಕಣೆ. ಈಗ ಯಾರು ನಮ್ಮವರಲ್ಲ, ಎಲ್ಲ ದೂರ ಹಾಕೋದ್ರು. ತಮ್ ತಮ್ ದಾರಿ ತಾವು ನೋಡ್ಕೊಂಡ್ರು. ಭದ್ರೆ ನಾಗೇಂದ್ರನ್ನ, ಕೃಷ್ಣ ತುಂಗೇನ ಅವನ ಮನೇನ, ಈಗ ನಮ್ಮ ಕರ್ತವ್ಯ ನಿಭಾಯಿಸದಷ್ಟು ನಮ್ಗೆ ಉಳಿದಿರೋದು. ಅಂದ್ರ ನಾವ್ ಅಂದ್ಕೊಂಡು ಬಂದ ಸಾಹೇಬ್ರ, ಊರ್ನಾಗ ಅಪ್ಪಂಗೆ ಹ್ಯಾಗ ಮುಖ ತೋರಿಸ್ಲಿ? ಮಸಿ ಬಳ್ಕೊಂಡ್ರ ವರ್ಸ್ ತೋರಿಸ್ಬೋದು. ಈ ಕಪ್ಪಿಟ್ ಮುಖನ ಹ್ಯಾಂಗ ತೋರಿಸ್ಲಿ? ಕತ್ಲ ಕಳ್ಳಂಗ್ಯ ಭರ್ಮ, ನಿನ್ ಕರಳ ಹಿಕ್ಕಿಸ್ತಾ ಇರ್ಬೇಕಾದ್ರೆ ಕೃಷ್ಣ ಸುಖವಾಗಿರ್ಲಿ ಅಂತ ತನ್ನೇನೆ ದಾರ ಹೇರ್ಕೊಂಡ ಭದ್ರ ಬಗ್ಗೆ ಯೋಚಿಸು. ಅವಳನ್ನು ಸುಖವಾಗಿಡೋದು ನಮ್ ಕರ್ತವ್ಯ ಅಲ್ವಾ? ಅವಳು ಹಾಳಾದವಳು ಅಂತ ಹಾಗೆ ಇದ್ಬಿಡ್ಲಿ ಅಂತೀಯಾ? ಇಲ್ಲ ಸಾಹೇಬ್ರ ಇಲ್ಲ, ಅವಳು ಮದುವೆ ಮಾಡೋಣ. ನಾನು ಈಗಲೇ ಹೋಗಿ ದಾಳಿ ತತ್ತೇನಲ್ಲ. ಹಾ ಇದುವರೆಗೂ ಮೈಲ್ಗೆ ಆಗ್ದಂಗೆ ಕಾಯ್ಕೊಂಡು ಬಂದ ಹಂಪಿ ಹಾಳಾಗೋಯ್ತು. ಈಗ ಅದಕ್ಕ ನೀನೆ ಈ ತಾಳಿ ಕಟ್ಟಿ ಜೀವ ಕೊಡ್ಬೇಕು. ಸರಿ, ನಾನು ಮುಟ್ಟಲ್ಲ ಕಟ್ಟಲ್ಲ. ನಾನು ಸಾಯಿಸ್ಲಿ, ಅದನ್ನ ಕಟ್ಟಿ ಮಾತ್ರ ಹೇಳ್ಬೇಡಿ. ತಾಳಿ ಕಟ್ಟದೆ ಕೈ ಕೊಟ್ಟು ಹಾರೋಗ್ರಂತ ಮಾಡಿಯ? ಅದಕ್ಕ ಅವಕಾಶ ಇಲ್ಲ ಮಗನ, ಅವಕಾಶ ಕಿತ್ಕೊಂಡ್ಬಿಟ್ಲು. ಏನ್ ಬಗುಡ್ತಾ ಇದ್ಯಾ? ವಾಟ್ ಇಸ್ ದಿಸ್ ನಾಗೇಂದ್ರ, ಏನ್ ಹೇಳ್ತಾ ಇದ್ಯಾ? ವಾಟ್ ದ ಹೆಲ್ ಆರ್ ಯು ಟಾಕಿಂಗ್ ಅಬೌಟ್? ಎಸ್ ಪ್ರೊಫೆಸರ್, ಅವ್ಳ ಕಾಲ್ ದುಡುಗು ಸಮಾನ ಅಲ್ಲ. ಯಾವ ಜನ್ಮದ ಋಣನ ಗೊತ್ತಿಲ್ಲ, ಈ ಜನ್ಮದ ತಾಯಿಯಾಗಿ ಬಂದು ಕಣ್ತಿರ್ಸಿದ್ಲು.
ಮನೆಗೆ ಬಂದ್ಲು ಅಂತ ಆಶ್ಚರ್ಯನಾ? ನೀನ್ ಗೆದ್ದೆ, ಅದಕ್ಕೆ ಶರಣಾಗಿದ್ದೀನಿ. ಏನ್ ಹಾಗೆ ನೋಡ್ತಾ ಇದೀಯಾ? ಓ, ಮಡಿಲಲ್ಲಿ ಏನೋ ತುಂಬಿಕೊಂಡು ಬಂದಿದ್ದಾಳೆ ಅಂತನಾ? ಏನಿಲ್ಲ, ಹೊತ್ತದ ಮಣ್ಣು. ಸಂಬಂಧ ಚೆನ್ನಾಗಿರ್ಲಿ ಅಂತ ನಮ್ ಕಡೆ ಶಾಸ್ತ್ರ ಮಾಡ್ತಾರೆ, ಅದಕ್ಕೆ ಇದು. ಒಂದ್ ತಂಬಿಗೆ ಹಾಲು ಸಿಗತ್ತಾ? ಅಂಗಿ ಬಿಚ್ಚಿ ಶಾಸ್ತ್ರ. ದಿವಸ ಅಣ್ಣ ತಂಗಿ ಸಂಬಂಧ ಗಟ್ಟಿ ಆಗ್ಲಿ, ಅಣ್ಣನ ಆಯಸ್ಸು ಜಾಸ್ತಿ ಆಗ್ಲಿ ಅಂತ ಎಲ್ಲ ತಂಗಿರು ಮಾಡೋ ಪೂಜೆನೆ ಈಗ ನಾನು ಮಾಡಿದ್ದು. ಜಗತ್ತಿನ ಹೆಣ್ಮಕ್ಳೆಲ್ಲ ಇರೋದೇ ಬರೀ ಹಾಳು ಮಾಡೋಕೆ ಅಂತ ತಿಳ್ಕೊಂಡಿದ್ದೆ ನಿನಗೆ ಹೊಸ ಅರ್ಥ ಕೊಡೋಕೆ. ಯಾವ ಸಂಬಂಧನೂ ಇಲ್ಲದೆ ಗೂಬೆ ಹಾಗೆ ಒಂಟಿ ಆಗಿರೋ ನೀನು ಇನ್ನೊಂದು ಹೆಣ್ಣಿಗೆ ಅಣ್ಣನಾದ್ರೆ ಬೇರೆ ಹೆಣ್ಮಕ್ಳು ನಿನ್ನ ನೀಚ ಕಣ್ಣಿಗೆ ಹೇಗ್ ಕಾಣಿಸ್ತಾರೆ ಅಂತ ತೋರಿಸೋಕೆ. ನೀನ್ ಹೇಗ್ ನನ್ನನ್ ಕಾಡಿದ್ಯೋ ಹಾಗ ನೀನನ್ ಕಾಡೋಕೆ. ಹೊರಗಿನ ಲೋಕಕ್ಕೆ ನೀನನ್ನ ಹಾಳು ಮಾಡಿದ್ರು, ಅಂತರಾತ್ಮದಲ್ಲಿ ನನ್ನ ಅಣ್ಣನೇ ನನ್ನನ್ನು ಹಾಳು ಮಾಡ್ಲೇಬೇಕು ಅಂತ ತೀರ್ಮಾನ ಮಾಡಿದ್ಯಲ್ಲ. ತಂಗಿ ಮೈ ಮಾತ್ರ ಅಲ್ಲ, ನಿನ್ ತಾಯಿದ್ರು ಸಹ. ಅದಿಲ್ಲ ಅನ್ನೋದಾದ್ರೆ ಪ್ರಪಂಚದ ಎಲ್ಲ ಸಂಬಂಧನ ಯಾಕೆ ಹರಿದೋಗ್ಲಿ? ಇದೇ ನಡೆದಿದ್ ಸತ್ಯ ಪ್ರೊಫೆಸರ್? ಈ ಮಾತು ಮೊದಲೇ ಆಗ್ಬೋಗಿಲ್ಲ. ಕೃಷ್ಣನ್ ಮದುವೆ ಆಗೋರ್ಗು ಯಾರಿಗೂ ಹೇಳ್ಕೊಡ್ದಂತ ಆಣೆ ಮಾಡಿದ್ಲು. ಅವಳು ಹಣೆ ಇಟ್ಲು ಅಂತ ಅವಳ ಹಣೆ ಬರನ್ನ ಅಳಿಸಾಕ್ಬಿಟ್ಟಿಯಲ್ಲೋ. ಬರ್ಮ ಬರ್ಮ, ಹೀಗ ಆವೇಶ ಪಟ್ಟು ಏನು ಪ್ರಯೋಜನ ಇಲ್ಲ. ಭದ್ರೆ ಮಾಡಿ ತ್ಯಾಗ ಅಲ್ಲ, ಕೃಷ್ಣ ಸುಖವಾಗಿರ್ಲಿ ಅಂತ ತನ್ನ ಕೂತ ತಾನೆ ನೇಣಾಕೋತಾ ಇದ್ದಾಳೆ. ಇದು ಆತ್ಮಹತ್ಯೆ ಬರ್ಮ. ಈಗ ಅವಳು ಬಾಳಲ್ಲ, ಹಾಳೆ ಗೊತ್ತಿಲ್ಲ ಸಾಹೇಬ್ರ, ನಾನೇನ್ ಮಾಡ್ಲಿ? ಇನ್ನು ಕಾಲ ಮಿಂಚಿಲ್ಲ ಬರ್ಮ. ಹೇಗಾದ್ರೂ ಮಾಡಿ ಭದ್ರೆ ಕೃಷ್ಣ ಸೇರಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ನಾಗೇಂದ್ರ, ನೀನ್ ಮಾಡಿ ತಪ್ಪು ಪ್ರಾಯಶ್ಚಿತ್ತ ಪಟ್ಟು ಒಂದು ಒಳ್ಳೆ ಕೆಲಸ ಮಾಡ್ತೀಯ. ಹೇಳಿ ಸರ್, ಅವಳಿಗೋಸ್ಕರ ನನ್ನ ಪ್ರಾಣನೇ ಕೊಡ್ತೀನಿ. ನೀನು ಬರ್ಮ ಕೃಷ್ಣನ್ ವಿಷಯ ತಿಳಿಸಿ ಮದುವೆ ನಿಲ್ಸಿ, ನಾನು ಭದ್ರೆ ಕರ್ಕೊಂಡು ಬರ್ತೀನಿ. ಆಯ್ತು ಸಾಬ್ರ. ಆಯ್ತು ಆಯ್ತು.
ಯಜಮಾನ್ರೆ ಅವರೇ ಮೇಲಿದ್ದಾರೆ. ನಿಮ್ ಬುಡ್ಬುಡಿಕೆ ಆಟಕ್ಕೆ ಚಪ್ಪಾಳೆ ತಟ್ಟಬೇಕು ಅಂತೀರಾ? ಅಕ್ಕ ತಂಗಿ ತಾಯಿ ಸಂಬಂಧನೆ ಗೊತ್ತಿಲ್ದಲೆ ಇರೋ ನೀನು ಅವಳನ್ನ ಸುಮ್ಮನೆ ಬಿಟ್ಟಿರ್ತೀಯ? ದಯವಿಟ್ಟು ನನ್ನ ಮಾತು ನಂಬಿ, ನನ್ನ ಹೆತ್ತ ತಾಯಿ ಮೇಲಾಣೆ. ಇನ್ನೇನು ಭದ್ರಣ್ಣ ಬತ್ತಾಳೆ, ಅವಳನ್ನ ಕೇಳ್ಕೊಳ್ಳಿ ಬುದ್ಧಿ. ಓಹೋ, ಯಾವ್ದೋ ಅರ್ಕಲ್ ಅಷ್ಟಿನ ಬಟ್ಟೆ ಕಟ್ಕೊಂಡ್ ಬಂದ್ಬಿಟ್ಟ, ಓತಿ ಕತ್ತಿನ ಮೇಲೆ ಸಾಕ್ಷಿ ಅಂತ ಇವನ್ ಸಾಕ್ಷಿ ಬರೀ. ಏಯ್, ಅವನ್ ಏನ್ ಮಾಡವನು ಏನ್ ಬಿಟ್ಟವನು ಅಂತ ನೀನ್ ನೋಡಿದ್ದೇನೆಯಾ? ನೋಡಿದ್ದೇನೆಯಾ? ಯಪ್ಪ, ಯಾವ್ರನ್ನ ನೋಡಕ್ಕಾಗ್ತದ? ಅವನೇ ತುಳ್ಕೋಬೇಕ್ರಾ? ಇದು ಹಂಗ ಎಲ್ಲ ಒಂದ್ ನಂಬಕ. ತಮ್ಮ ಅಂತೀನಿ, ನಿಮ್ ಕಾಲು ಬೀಳ್ತೀನಿ. ನನ್ ತಂಗ ಒಂದ್ ಬಾಳ ಹಾಳು ಮಾಡ್ಬೇಡಿ, ನನ್ ತಂಗ ಒಂದ್ ಬಾಳ ಹಾಳು ಮಾಡ್ಬೇಡಿ. ಅವಳ ಕುತ್ತಿಗೆ ಕಾಲಿ ಕಟ್ಸಿ, ಅವಳ ಕಾಲಿಗೆ ಬೆಳ್ಳಿ ಕಾಲುಂಗ್ರ ತೊಡ್ಸಿ, ನಮ್ ತಲೆ ಮೇಲೆ ಕಲ್ಚಪ್ಪಡಿ ಹೇಳ್ಕೊಂತ್ಯಾ? ಏಯ್, ಅದು ಸಾಮಾನ್ಯವಾದ ಬೆಳ್ಳಿ ಕಾಲುಂಗ್ರ ಅಲ್ವೋ? ತಲ ತಲಾಂತರದಿಂದ ಬಂದಿದ್ದು, ಮಹಾಪತಿವ್ರತೆಯರು ತೊಟ್ಟಿದ್ದು, ಸೀತಾಮಾತೆ ಕಾಲದಲ್ಲಿ ನಮ್ ಕುಲಕ್ಕೆ ದಾನವಾಗಿ ಬಂದಿದ್ದು. ನಿನ್ನಂತ ಆಡಕಸ್ಪಿಗಳ ಅಕ್ಕ ತಂಗಿರ್ ತೊಡೋ ಅಂತದ್ದಲ್ಲ. ಗೊತ್ತಾಯ್ತಾ? ಬಂದಾರಿಗೆ ಸುಂಕ ಇಲ್ಲ ಅಂತ ಮರ್ಯಾದಿಂದ ವಾಪಸ್ ಹೊರಟೋಗಿ, ಇಲ್ಲ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಕರೆಸ್ಬೇಕಾದ್ರೆ. ನಿಮ್ ಕಚ್ಚ ಬಿಚ್ಚೆ ನೀವ್ ಮಾಡಿರೋ ಅನಾಚಾರ ಅತ್ಯಾಚಾರ ನಾನ್ ತೋರಿಸ್ತೀನಿ. ಏನಂದೆ ನನ್ನ ಮಗನೇ? ಗೊತ್ತಾಯ್ತಿಲ್ಲ, ಕ್ಷಮಿಸ್ಬಿಡಿ ಬುದ್ಧಿ, ಕ್ಷಮಿಸ್ಬಿಡಿ ಬುದ್ಧಿ. ಮನಸ್ ಮಾಡ್ರಲ್ಲ, ಈ ಮದ್ವೆಗೆ ಅದರ ತಂಗವ ಈಗ ಮೇಲೆ ಕಾದಿದ್ದವಳೆ, ನೀವು ಕೈ ಬಿಟ್ರೆ ಸತ್ತೋಯ್ತಾಳೆ ಬುದ್ಧಿ. ಸತ್ತರ ಸಾಯ್ತಾಳ ಹೋಗಲಿ, ಅವಳೇನ್ ಸತಿ ಸಾವಿತ್ರಿ ಹೊಮ್ಮಿಸ್ತಾಳಲ್ಲ. ನನ್ ಮಕ್ಳ ಇವ್ರಿಬ್ರು ಅಂತ ಹಾಚಿಕ್ತಾಳ, ಬರಲಿ ಬುದ್ಧಿ. ಬುದ್ಧಿ ಕಾಲು ಬಿಡ, ನಡಿಯ ಬುದ್ಧಿ. ರೇ ಪುರೋಹಿತ್ರೆ, ಮಂತ್ರ ಆಮೇಲಾಗ್ಲಿ, ಮೊದಲು ತಾಳಿ ಕಟ್ಟಿಸ್ಬೇಕು. ನೀನ್ ಹೋಗಿ ಹೆಣ್ ಕರ್ಕೊಂಬ, ನಾನ್ ಬೆಳ್ಳಿ ಕಾಲುಂಗ್ರೆ ತರ್ತೀನಿ. ಮಕ್ಕಾಯ್ ನೋಡ್ತೀಯ? ಹೋಗಿಲೆ. ಭದ್ರೆ ಕೆಟ್ಟಿಲ್ಲ, ಪವಿತ್ರಳು. ನಿನಗೋಸ್ಕರ ತನ್ನ ಬಾಳನ್ನ ತ್ಯಾಗ ಮಾಡಿಯಾಳು, ಈ ಕಂಕಣ ಕಟ್ಟಿ ನನ್ನ ಅಣ್ಣನ್ ಮಾಡ್ಕೊಂಡು ಮನುಷ್ಯ ಮಾಡಿಯಾಳ. ನನ್ ಮಾತು ನಂಬು, ನಾ ಕಟ್ಟಿರೋ ಈ ತಾಳಿ ಮೇಲೆ ಆಣೆ ಕಣು. Thank you.
ಪ್ರೊಫೆಸರ್. ಕಾಲುಂಗ್ರ ತಂದೆ ಏನೆ ತೊಡ್ಕೋತೀಯಾ?